So today we discuss tidal power generation. It is one type of the power generation plant. So ಇಲ್ಲಿ ನಾವು ಈ tidal power plant ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಸಮುದ್ರದ ಅಲೆಯ ಶಕ್ತಿಯನ್ನ ಪಡ್ಕೊಂಡು ಇಲ್ಲೊಂದು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆಯನ್ನು ಮಾಡುವಂತ ಒಂದು ವಿಧಾನ. ಸೊ tidal power generation ಅಂತ ಅಂದ್ರೆ ಏನು ಮಾಡ್ತೀವಪ್ಪಾ ಅಂತಂದ್ರೆ ಸಮುದ್ರದ ಅಲೆ ಏನಿದೆ ಅದ ಒಂದು ಎನರ್ಜಿಯನ್ನ ಬಳಸ್ಕೊಂಡು ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಬದಲಾಯಿಸಾಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಂತಹ ಒಂದು ಜನರೇಷನ್ ಅನ್ನು ನಾವು ಟೈಡಲ್ ಪವರ್ ಜನರೇಷನ್ ಎಂದು ಕರಿತೀವಿ. ಹಾಗಿದ್ರೆ ಈ ಟೈಡಲ್ ಅಂತ ಅಂದ್ರೇನು? ಅಲೆ ಅಥವಾ ಉಬ್ಬರವಿಳಿತ ಅಂತ ಹೇಳಿ ಕರಿತೀವಿ. ಟೈಡಲ್ ಅಂದ್ರೆ ಏನು? ಸೊ ಒಂದು ಅಲೆ, ನೀರಿನ ಅಲೆ ಅಥವಾ ಉಬ್ಬರವಿಳಿತ ಅಂತ ಹೇಳಿ ಕರಿತೀವಿ. ಈ ಎನರ್ಜಿಯನ್ನ ನಾವು ವಿದ್ಯುತ್ ಶಕ್ತಿಯನ್ನಾಗಿ ಮಾಡ್ಕೊತಾ ಇದೀವಿ. ಸೊ ಹಾಗಾಗಿ ಇದನ್ನ ನಾವು ಟೈಡಲ್ ಪವರ್ ಜನರೇಷನ್ ಎಂದು ಕರಿತೀವಿ. ಈ ಅಲೆಗಳು ಬರೋದು, ನೀರಿನ ಅಲೆಗಳು ಹೆಚ್ಚಾಗಿ ನಮಗೆ ಕಂಡು ಬರೋದು ಸಮುದ್ರ ಮತ್ತು ಸಾಗರಗಳಲ್ಲಿ ಮಾತ್ರ. ಹೆಚ್ಚಾಗಿ ಕಾಣುವಂತಹ ಒಂದು ಈ ಅಲೆಯನ್ನ ನಾವು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ನೀರಿನ ಉಬ್ಬರವಿಳಿತಗಳನ್ನ ಅಥವಾ ಮೋಷನ್ ಆಫ್ ವಾಟರ್ ಅಂತ ಏನ್ ಕರಿತೀವಿ, ಅದು ಹೆವಿ ಫಾಸ್ಟ್ ಅಲ್ಲಿ ಇರುವಂತಹ ಸಮುದ್ರ ಅಥವಾ ಸಾಗರದಲ್ಲಿರುವಂತಹ ಅದನ್ನ ಬಳಸ್ಕೊಂಡು ಈ ಚಲನೆಯನ್ನ ನಾವು ಟೈಡಲ್ ಶಕ್ತಿ ಅಂತ ಕರಿತೀವಿ. ಸೊ ಆ ನೀರಿನ ಏರಿಳಿತವನ್ನ ನಾವು ಟೈಡಲ್ ಶಕ್ತಿ ಅಂತ ಹೇಳಿ ಕರೆದು ಇದನ್ನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪರಿವರ್ತನೆಯನ್ನ ಮಾಡ್ತೀವಿ ಅಥವಾ ಕನ್ವರ್ಟ್ ಮಾಡ್ತೀವಿ. ಈಗ ಈ ಟೈಡಲ್ ಪವರ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾವು ಬ್ರೀಫ್ ಆಗಿ ನೋಡೋದಾದ್ರೆ, ಟೈಡಲ್ ಪವರ್ ಅನ್ನೋದು ನಮಗೆ ಸಿಗುವಂತಹದ್ದು ಎಲ್ಲಿ? ಸಮುದ್ರ ಅಥವಾ ಸಾಗರ. ಸಿ ಆರ್ ಇನ್ನೊಂದು ನಾವೇನಂತೀವಿ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರಿತೀವಿ. ಸೊ ಸಮುದ್ರ ಅಥವಾ ಸಾಗರಗಳಲ್ಲಿ ಈ ಒಂದು ಟೈಡಲ್ ಪವರ್ ನಮ್ಗೆ ನೀರಿನ ಪ್ರವಾಹ ಹೆಚ್ಚಾಗಿ ಸಿಗುತ್ತೆ. ಸೊ ಹಾಗಾಗಿ ಇದು ಯಾವುದೇ ರೀತಿಯ ಒಂದು ಅಂತರ್ಗತವಾಗಿರುವ ಶಕ್ತಿ ಆಗಿದೆ. ಹಾಗಾಗಿ ಇದು ನೀರಿನ ಅಲೆಯಲ್ಲೇ ಅಳವಡಿಸ್ಕೊಂಡಿರುವಂತ ಒಂದು ಶಕ್ತಿ ಇರೋದ್ರಿಂದ ಇದನ್ನ ನಾವು ಆರಾಮವಾಗಿ ಏನ್ ಮಾಡ್ಬೋದು, ನೀರಿನ ಶಕ್ತಿಯನ್ನ ಚಲನ ಶಕ್ತಿಯಾಗಿ ಕೈನೆಟಿಕ್ ಎನರ್ಜಿಯಾಗಿ ಬದಲಾಯಿಸಬಹುದು. ಹಾಗಾದರೆ ನಾವು ಈ ಉಬ್ಬರವಿಳಿತ ಅಥವಾ ಟೈಡಲ್ ಅಂತ ಏನಿದೆ ಇದನ್ನ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೀರಿನ ಚಲನೆಯ ಮುಖಾಂತರ ಅದರ ಮಟ್ಟವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು, ನದಿ ತೀರದಲ್ಲಿ ಇದ್ದಾಗ ಮಟ್ಟ ಏನಾಗುತ್ತೆ, ನೀರಿನ ಅಲೆಯ ಮಟ್ಟ ಏನಾಗುತ್ತೆ, ತುಂಬಾ ಮಧ್ಯದಲ್ಲಿ ಇದೀವಿ ಅಂದಾಗ ಅಲೆ ಜಾಸ್ತಿ ಇರುತ್ತೆ, ತುದಿಗೆ ಬಂದಾಗ ಅಲೆ ಕಮ್ಮಿ ಇರುತ್ತೆ. ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ, ಮೇಲ್ಮಟ್ಟದಲ್ಲೇ ಒಂದು ರೀತಿಯ ಅಲೆ ಇರುತ್ತೆ, ಕೆಳಮಟ್ಟದಲ್ಲೇ ಒಂದು ನೀರಿನ ಲೆವೆಲ್ ಆಫ್ ಏನ್ ಮೂಮೆಂಟ್ ಅಂತ ಏನ್ ಕರಿತೀವಿ ಅದು ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಈ ಸಮುದ್ರಗಳಲ್ಲಿ ನಾವು ಅಥವಾ ಸಾಗರಗಳಲ್ಲಿ ನೀರಿನ ಒಂದು ಅಲೆಯನ್ನ ಅಥವಾ ಉಬ್ಬರವಿಳಿತವನ್ನ ಚಲನೆಯನ್ನ ನಾವೇನ್ ಮಾಡ್ತೀವಿ, ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಕೂಡ ಕರಿತೀವಿ. ಸೊ ಹಾಗಾದ್ರೆ ಈ ರಿನ್ಯೂವಬಲ್ ಸೋರ್ಸ್ ಎನರ್ಜಿಯನ್ನ ನಾವೇನಂತ ಹೇಳ್ಬೋದು, ಇಲ್ಲಿ ಶಕ್ತಿಯ ಒಂದು ಮೂಲವಾಗಿ ಬಳಸ್ಕೋತೀವಿ. ರಿನ್ಯೂವಬಲ್ ಎನರ್ಜಿ ಅಂದ್ರೆ ಯಾವಾಗ್ಲೂ ಕೂಡ ಖಾಲಿನೇ ಆಗದೆ ಇರುವಂತ ಒಂದು ಶಕ್ತಿ ಆಗಿರೋದ್ರಿಂದ ಇದನ್ನ ನಾವೇನಂತ ಹೇಳ್ತೀವಿ, ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದೊಂದು ಸೋರ್ಸಸ್ ಆಫ್ ಎನರ್ಜಿ ಅಥವಾ ಶಕ್ತಿಯ ಮೂಲವಾಗಿ ಇದನ್ನ ನಾವು ಬಳಕೆ ಮಾಡ್ತೀವಿ, ಟೈಡಲ್ ಪವರ್ ಎನರ್ಜಿಯನ್ನ. ಎಲ್ಲಾ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಗಳಲ್ಲೂ ಕೂಡ ಇದನ್ನ ನಾವು ಏನ್ ಮಾಡಬಹುದು, ಉಪಯುಕ್ತ ರೀತಿಯಲ್ಲಿ ಬಳಕೆಯನ್ನ ಮಾಡ್ತೀವಿ. ಸೊ ಟೈಡಲ್ ಪವರ್ ಅಂತ ಅಂದಾಗ ನಿಮ್ಗೆ ಇಲ್ಲಿ ಮೂಲ ಉದ್ದೇಶ ನಮಗೆ ಅರ್ಥ ಆಗ್ಬೇಕು. ಇದು ಬೇರೆ ಎಲ್ಲೂ ನಮಗೆ ಈ ಪವರ್ ಸ್ಟೇಷನ್ ಅನ್ನ ನಾವು ಡೆವಲಪ್ ಮಾಡಕ್ಕಾಗಲ್ಲ. ಓನ್ಲಿ ಸಮುದ್ರ ಅಥವಾ ಸಾಗರ ಇರುವಂತಹ ಜಾಗದಲ್ಲಿ ಮಾತ್ರ ನಾವ್ ಇದನ್ನ ಏನ್ ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಸಮೀಪದ ಸಮುದ್ರದ ಹತ್ರ ಸಾಗರದ ಹತ್ರ ಇದನ್ನ ನಾವು ಇನ್ಸ್ಟಾಲ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಈ ಟೈಡಲ್ ಪವರ್ ಪ್ಲಾಂಟ್ ಅಂತ ಏನ್ ಕಾಣ್ತಾ ಇದೆ ಇದರಿಂದ ನಮಗೆ ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ, ನೀರಿನ ಏರಿಳಿತವನ್ನ ನಾವು ಬಳಕೆ ಮಾಡಿಕೊಂಡು ಆ ಶಕ್ತಿಯನ್ನ ನಾವು ಎಲೆಕ್ಟ್ರಿಕಲ್ ಶಕ್ತಿಯನ್ನಾಗಿ ಬಳಕೆ ಮಾಡ್ತಾ ಇದೀವಿ, ಕನ್ವರ್ಟ್ ಮಾಡ್ಕೊತಾ ಇದೀವಿ. ಸೊ ಈಗ ಒಂದು ಹೆಚ್ಚಿನ ರೀತಿಯಲ್ಲಿ ನನಗೇನಾರ ವಾಟರ್ಸ್ ಇದು ಉಬ್ಬರವಿಳಿತ ಅಥವಾ ಟೈಡಲ್ ಪವರ್ ಜಾಸ್ತಿ ಆಯ್ತು ಅಂದ್ರೆ ವೆರಿ ಹೈ ಲೆವೆಲ್ ಎಲ್ಲಿರುತ್ತಪ್ಪ ಅಂತ ಅಂದ್ರೆ ಅತಿ ಹೆಚ್ಚಿನ ಮಟ್ಟವನ್ನ ನಾವು ಇಲ್ಲೇನ್ ಮಾಡ್ತೀವಿ, ವ್ಯತ್ಯಾಸಗಳನ್ನ ನಾವು ಕಂಡುಕೊಂತೀವಿ. ಸೊ ನೋಡ್ಬೋದು, ಕೆಲವು ಕಡೆ ನಾನು ಹೇಳಿದ ಹಾಗೆ ಒಂದಷ್ಟು ಕಡೆ ನಮ್ಗೆ ನೀರಿನ ಉಬ್ಬರವಿಳಿತ ಕಮ್ಮಿ ಇರುತ್ತೆ ಅಥವಾ ಒಂದಷ್ಟು ಕಡೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಂಡು ಇದು ಹೆಚ್ಚಾಗಿ ಸಿಗುವಂತ ಜಾಗ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರಿತೀವಿ ಅಥವಾ ಕೊಲ್ಲಿ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಅಲ್ಲಿ ಹೆಚ್ಚಾಗಿ ಹೈ ಲೆವೆಲ್ ವೆರಿ ಹೈ ಲೆವೆಲ್ ವಾಟರ್ ಲೆವೆಲ್ ನಮ್ಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಪ್ರವಾಹ ಜಾಸ್ತಿ, ಟೈಡಲ್ ಜಾಸ್ತಿ ಪವರ್ ಸಿಗುವಂತಹ ಜಾಗ ಅಂದ್ರೆ ಕೊಲ್ಲಿಯ ಪ್ರದೇಶ ಅಥವಾ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರೀತಾರೆ. ಅಂದ್ರೆ ನೀವು ನೋಡ್ಬೋದು, ಬಾಂಬೆ ಹತ್ರ ಅಲ್ಲಿ ಒಂದು ನಮ್ಮ ಭಾರತ ಮ್ಯಾಪ್ ಅಲ್ಲಿ ನೋಡಿದಾಗ ಎಲ್ಲಿ ಸಂಧಿಯಲ್ಲಿ ಸಮುದ್ರಗಳು ಒಂದೆರಡು ಪ್ರದೇಶಗಳ ನಡುವೆ ನೀರು ಹರಿಯುತ್ತೋ ಅಲ್ಲಿ ನಾವು ಅದನ್ನ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರಿತೀವಿ ಮಕ್ಕಳ. ಅಲ್ಲಿ ನನಗೆ ಹೆಚ್ಚಿನ ಹೈ ಲೆವೆಲ್ ವಾಟರ್ ಟೈಡಲ್ಸ್ ಗಳು ಜಾಸ್ತಿ ಸಿಗುತ್ತೆ. ಹಾಗಾಗಿ ನನಗೆ ಅಲ್ಲಿ ನನಗೆ ಈ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ನೀಡಲಾಗತ್ತೆ. ಹಾಗೆ ನಂಗೆ ಇಲ್ಲಿ ಸಣ್ಣ ಡ್ಯಾಮ್ ಗಳನ್ನ ಕೂಡ ಬಳಕೆಯನ್ನ ಮಾಡ್ತೀವಿ, ಯಾಕೆ ಅಂದ್ರೆ ನೀರಿನ ಮಟ್ಟವನ್ನ ನಾನು ಅವಾಗ ಬದಲಾಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಅದನ್ನ ಬ್ಯಾರೇಜ್ ಟೈಡಲ್ ಉಬ್ಬರವಿಳಿತ ನೀರು ಅಂತ ಹೇಳಿ ಕರಿತೀವಿ. ಇದರ ಹಾಗಾಗಿ ಈ ಬ್ಯಾರೇಜ್ ಅಂದ್ರೆ ಏನು ಅಂತ ಅಂದ್ರೆ ನೀರನ್ನ ತನ್ನ ಜಾಗಕ್ಕೆ ಬೀಳಿಸ್ಕೊಳ್ಳೋದು ಅಥವಾ ಫಾಲ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಒಂದು ನೀರಿನ ಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸವನ್ನ ಕ್ರಿಯೇಟ್ ಮಾಡ್ತು ಅಂತ ಅಂದ್ರೆ ಆ ಲೆವೆಲ್ ಆಫ್ ವಾಟರ್ ಅಲ್ಲಿ ವ್ಯತ್ಯಾಸ ಕ್ರಿಯೇಟ್ ಆಯ್ತು ಅಂತ ಅಂದ್ರೆ ಆಗ ನನಗೆ ಏನಾಗುತ್ತೆ, ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಒಂದು ಟೈಡಲ್ ಪವರ್ ಅಲ್ಲಿ ಎನರ್ಜಿಯನ್ನ ಡೆವಲಪ್ ಮಾಡ್ಕೊಂತೀವಿ. ಸೊ ಬ್ಯಾರೇಜ್ ಅಂತ ಏನ್ ಕಾಣ್ತಿದೀವಿ, ಇಲ್ಲೊಂದು ಫಿಗರ್ ಅನ್ನ ಮೊದಲು ನೋಡೋಣ. ಸೊ ಇದು ನೋಡಿ, ನಾವು ನೋಡ್ತಾ ಇರುವಂತಹ ಒಂದು ಈ ಟೈಡಲ್ ಪವರ್ ಪ್ಲಾಂಟ್ ನ ಕನ್ಸ್ಟ್ರಕ್ಷನ್ ಮಕ್ಕಳ. ಇಲ್ಲಿ ಸ್ಲೈಸ್ ಗೇಟ್ ಅಂತ ಹೇಳಿ ಮೇಲ್ಭಾಗದಲ್ಲಿ ಇರುತ್ತೆ. ಗೇಟ್ ಅಂದ್ರೆ ಗೊತ್ತಲ್ಲ, ನೀರು ಹರಿಯುವಂತಹ ಜಾಗವನ್ನ ತಡೆದಿಡುವಂತ ಒಂದು ಗೇಟ್, ಅದಕ್ಕೆ ಸ್ಲೈಸ್ ಗೇಟ್ ಅಂತ ಹೇಳಿ ಕರಿತೀವಿ. ಮಧ್ಯದಲ್ಲಿ ಟೈಡಲ್ ಬ್ಯಾರೇಜ್ ಅನ್ನ ಹಾಕಿದ್ದಾರೆ. ಸೊ ಇಲ್ಲಿ ಸಮುದ್ರವನ್ನ ನಾವು ಮಟ್ಟ ಏನಿದೆ, ಈ ಹಲೆ ಏನ್ ಕಾಣ್ತಾ ಇದೆ, ಈ ಲೆವೆಲ್ ಅನ್ನ ನಾವು ಹೈ ಟೈಡಲ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಇದ್ರ ಕೆಳಭಾಗದಲ್ಲಿ ಟೈಡಲ್ ಬೇಸಿನ್ ಅಂತ ಹೇಳಿ ಕರಿತೀವಿ. ಸೊ ಅದು ಬೇಸಿನ್ ಅಂತಾನೆ ವಾಟರ್ ನ ಸ್ಟೋರ್ ಮಾಡ್ಕೊಂಡಿರೋದು ಯಾವುದು. ಸೊ ನಮ್ಗೆ ಟೈಡಲ್ ವಾಟರ್ ಏನಿದೆ, ಸೊ ಸಮುದ್ರದ ನೀರನ್ನ ಈ ಬೇಸಿನ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಟೈಡಲ್ ಬ್ಯಾರೇಜ್ ಅಂತ ಹೇಳಿ ಕರಿತೀವಿ. ಈ ಟೈಡಲ್ ಬೇಸಿನ್ ಅಲ್ಲಿ ನೀರ್ ಇರೋದನ್ನ ಸೊ ಗೇಟ್ ಮುಖಾಂತರ ಕಂಟ್ರೋಲಿಂಗ್ ಮಾಡುವಂತಹದ್ದು. ಸೊ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಹೆಡ್ ಹೈಟ್ ಅಂತ ಹೇಳಿ ಕರಿತೀವಿ. ಹೆಡ್ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ, ನೀರಿನ ಲೆವೆಲ್ ಅನ್ನ ನಾವು ಇಲ್ಲಿ ಡಿಸೈಡ್ ಮಾಡ್ಕೊತಾ ಇದೀವಿ. ಸೊ ಅಲ್ಲಿಂದ ಕೆಳಭಾಗದಲ್ಲಿ ಲೋ ಟೈಡ್ ಅಂತ ಹೇಳಿ ಕರಿತೀವಿ. ಸೊ ಮೇಲೆ ಇಲ್ಲಿ ಕಾಣ್ತಿದೆ, ಇದನ್ನ ಹೈ ಟೈಡ್ ಲೆವೆಲ್ ಅಂತೀವಿ. ಕೆಳಮಟ್ಟದಲ್ಲಿ ಎಲ್ಲಿ ನಮ್ಮ ಒಂದು ಜನರೇಟರ್ ಕಾಣ್ತಾ ಇದೆ ಅಥವಾ ನಮಗೆ ಯಾವುದು ಟರ್ಬೈನ್ಸ್ ಗಳು ಕಾಣ್ತಾ ಇದೆ, ಆ ಟರ್ಬೈನ್ಸ್ ಲೆವೆಲ್ ಅಲ್ಲಿ ಇರೋದನ್ನ ಲೋ ಟೈಡ್ ಲೆವೆಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಎರಡು ಲೆವೆಲ್ ಆಫ್ ಟೈಡ್ ಲೆವೆಲ್ ಗಳನ್ನ ನೋಡ್ತೀವಿ, ಒಂದು ಹೈ ಟೈಡ್ ಲೆವೆಲ್ ಮತ್ತೊಂದು ಲೋ ಟೈಡ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಟೈಡಲ್ ಬ್ಯಾರೇಜ್ ಅನ್ನ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಇಲ್ಲಿ ಫೋರ್ಸ್ ಆಫ್ ದ ವಾಟರ್ ನಮ್ಗೆ ಟರ್ಬೈನ್ ಮೇಲೆ ಬೀಳುತ್ತೆ. ಆ ಟರ್ಬೈನ್ ಟನಲ್ ಏನಾಗುತ್ತೆ, ಸುತ್ತಕ್ಕೆ ಶುರುವಾಗುತ್ತೆ. ಸುತ್ತದಾಗ ನಮ್ಗೆ ಜನರೇಟರ್ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಡೆವಲಪ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಕಲ್ ಎನರ್ಜಿ ಡೆವಲಪ್ ಆಗಿರೋದನ್ನ ನಮಗೆ ಅಂಡರ್ ಗ್ರೌಂಡ್ ಕೇಬಲ್ ನ ಮುಖಾಂತರ ನಮ್ಗೆ ಏನ್ ಮಾಡ್ತೀವಿ, ವಾಪಸ್ ನಾವು ಅದನ್ನ ಹೊರಮುಖವಾಗಿ ತಗೊಂಡು ಅಲ್ಲಿಂದ ಶಕ್ತಿಯನ್ನ ನಾವು ಯುಟಿಲೈಸ್ ಮಾಡ್ಕೊತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಕನ್ಸ್ಟ್ರಕ್ಷನ್ ನಮ್ಗೆ ಇಲ್ಲಿ ಆಗಿರುತ್ತೆ. ಸೊ ಹಾಗಿದ್ರೆ ನಮಗೆ ಈಗ ಇಲ್ಲಿ ಏನೇನ್ ಪಾರ್ಟ್ಸ್ ಇದೆ ಅನ್ನೋದನ್ನ ನಾನು ಈ ಚಿತ್ರದ ಮುಖಾಂತರ ನೋಡಿದಾಗ ನಮಗೆ ಏನಾಗ್ತಿದೆ, ಇಲ್ಲಿ ಹೆಚ್ಚಿನ ವೆರಿ ಹೈ ಲೆವೆಲ್ ನೀರನ್ನ ನಾವು ಏನ್ ಮಾಡ್ತಿದೀವಿ, ಒಂದು ಬೇಸಿನ್ ಅಂತ ಹೇಳಿ ಕರಿತಾ ಇದೀವಿ. ವಾಟರ್ ಬೇಸಿನ್, ಟೈಡಲ್ ಬೇಸಿನ್ ಒಳಗಡೆ ಇರುತ್ತೆ. ಸೊ ಈಗ ನಮ್ಗೆ ಬ್ಯಾರೇಜ್ ಅಂತ ಅಂದ್ರೆ ಏನೋ, ಇದು ಒಂದು ಬಾಗಿಲುಗಳು ಅಥವಾ ಗೇಟ್ ಗಳು ಅಂತ ಹೇಳ್ತೀವಿ. ಇವನ್ನ ತೆರೆದಾಗ, ಓಪನ್ ಮಾಡಿದಾಗ ನೀರು ಹೈಯರ್ ಲೆವೆಲ್ ಮಟ್ಟದಿಂದ ಏನಾಗುತ್ತೆ, ಕೆಳಮಟ್ಟಕ್ಕೆ ಇಳಿಯೋದಕ್ಕೆ ಶುರುವಾಗುತ್ತೆ. ಸೊ ಆಗ ಫೋರ್ಸ್ ಅಪ್ಲೈ ಆಗಿರೋದ್ರಿಂದ, ಮೇಲಿಂದ ಕೆಳಮಟ್ಟಕ್ಕೆ ನೀರು ಇಳಿತಿರೋದ್ರಿಂದ ಅಲ್ಲಿ ನಮಗೆ ಒಂದು ಚಲನ ಶಕ್ತಿಯು ಶುರುವಾಗುತ್ತೆ. ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ನೀರು ಟಾಪ್ ಇಂದ ಬಾಟಮಿಗೆ ಇಳಿಬೇಕಾದ್ರೆ ಅಲ್ಲೊಂದು ಚಲನ ಶಕ್ತಿ, ದಟ್ ಇಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಈ ಕೈನೆಟಿಕ್ ಎನರ್ಜಿಯಿಂದ ನಮಗೆ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿಯನ್ನ ಕ್ರಿಯೇಟ್ ಮಾಡತ್ತೆ. ಸೊ ಆಗ ವೋಲ್ಟೇಜ್ ಡೆವಲಪ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಕೈನೆಟಿಕ್ ಎನರ್ಜಿಯನ್ನ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಆಗಿ ಪರಿವರ್ತಿಸಲಾಗುತ್ತದೆ, ಅಂದ್ರೆ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಕೈನೆಟಿಕ್ ಚಲನ ಶಕ್ತಿಯನ್ನ ನಾವೀಗ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ವೋಲ್ಟೇಜ್ ಅನ್ನು ಡೆವಲಪ್ ಮಾಡ್ಕೊತಾ ಇದೀವಿ. ಹಾಗಾಗಿ ಇಲ್ಲಿ ಸಿಗುವಂತಹ ಕೈನೆಟಿಕ್ ಎನರ್ಜಿ ಇದು ಒಂದು ರೊಟೇಷನಲ್ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತೆ. ಈ ಒಂದು ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ನಾವು ಟರ್ಬೈನ್ ಅನ್ನ ತಿರುಗಿಸೋದಕ್ಕೋಸ್ಕರ ಈ ಒಂದು ಕೈನೆಟಿಕ್ ಎನರ್ಜಿ ಅವಶ್ಯಕತೆ ಬೀಳುತ್ತೆ. ಸೊ ಹಾಗಾಗಿ ಬೇಸಿನ್ ಅಂತ ಅಂದ್ರೆ ಜಲಾನಯನದ ಪ್ರದೇಶ ಅಂತ ಹೇಳಿ ಕರೆಯೋಣ. ಬೇಸಿನ್ ಅಂತ ಅಂದ್ರೇನು, ಜಲಾನಯನದ ಪ್ರದೇಶ. ಸೊ ಈಗ ನಿಮ್ಗೆ ಇದೊಂದಷ್ಟು ಪಾರ್ಟ್ಸ್ ಗೊತ್ತಾಯ್ತು ಮಕ್ಕಳ. ಈಗ ಅದೇ ತರದ್ದು ಇಲ್ಲೊಂದಷ್ಟು ಫಿಗರ್ ಇದೆ, ಇಲ್ಲೂ ಕೂಡ ನಮ್ಗೆ ಅದನ್ನೇ ಕನ್ಸ್ಟ್ರಕ್ಷನ್ ಅಲ್ಲಿ ನೋಡ್ತೀವಿ. ಸೊ ಸಮುದ್ರದ ಒಳಮಟ್ಟದಲ್ಲಿ ನಾವು ಟರ್ಬೈನ್ ಟನಲ್ ನ ಮಾಡಿರ್ತಾರೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹಾಕೊಂಡು ಅಲ್ಲಿ ನಾವು ಅದನ್ನ ನೀರನ್ನ ನಾವು ಹೊಳಮುಖದಲ್ಲಿ ಬಿಡಿಸ್ಕೋಬೇಕಾಗುತ್ತೆ. ಸೊ ಟೈಡಲ್ ಬೇಸಿನ್ ಬ್ಯಾರೇಜ್ ಹೈ ಹೆಡ್ ಹೈಟ್ ಮತ್ತೆ ಓಷಿಯನ್ಸ್ ದಟ್ ಇಸ್ ದ ಲೋ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ಹೈ ಲೆವೆಲ್ ಲೋ ಲೆವೆಲ್ ಇವೆರಡು ಕೂಡ ನನ್ಗೆ ಮುಖ್ಯವಾಗಿರುತ್ತೆ. ಸೊ ಇದ್ರದೇ ಒಂದಷ್ಟು ಫಿಗರ್ ಗಳನ್ನ ನಾವಿಲ್ಲಿ ಮತ್ತೊಮ್ಮೆ ನೋಡೋಣ. ಸೊ ಈ ಫಿಗರ್ ಕಾಣ್ತಾ ಇದೆಯಲ್ಲ ಇದರಲ್ಲಿ ನೋಡಿ ಇಲ್ಲಿ ಹೇಗೆ ಕನ್ವರ್ಟ್ ಆಗತ್ತೆ ಅಂತ. ಸೊ ಸಮುದ್ರದ ರೋಟಾರ್ ಬ್ಲೇಡ್ಸ್ ಗಳಂತ ಏನ್ ಕರಿತೀವಿ ಆ ಬ್ಲೇಡ್ಸ್ ಗಳಿಗೆ ನೀರಿನ ಅಲೆ ಟಚ್ ಆದಾಗ ಸೊ ನಮಗೆ ಏನಾಗ್ತದೆ ಟರ್ಬೈನ್ಸ್ ಸುತ್ತಕ್ಷ ಬರುತ್ತೆ. ಅಲ್ಲಿ ಜನರೇಟರ್ ನ ಒಳಗಡೆ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ಹಾಗೆ ಅಲ್ಲಿಂದ ಜನರೇಟರ್ ಇಂದ 3 ಫೇಸ್ ವೈರಿಂಗ್ ಅನ್ನ ನಾವು ನೀರಿನ ಮುಖಾಂತರನೇ ಅಂಡರ್ ಗ್ರೌಂಡ್ ಕೇಬಲ್ ಅನ್ನ ಎಳ್ಕೊಂಡು ಮೇಲ್ಭಾಗಕ್ಕೆ ತಗೊಂಡ್ಬರ್ತೀವಿ. ಎಷ್ಟು ಅಂದ್ರೆ 30 ಮೀಟರ್ ಅಷ್ಟು ಅಡಿಯ ಎತ್ತರಕ್ಕೆ ನಾವು ಇದನ್ನ ತಗೊಂಡ್ಬಂದು ಈ ಲೈನ್ ಅನ್ನ ಪವರ್ ನ ಟ್ರಾನ್ಸ್ಫಾರ್ಮರ್ ಗೆ ಟ್ರಾನ್ಸ್ಮಿಷನ್ ಲೈನ್ ಗೆ ನಾವೇನ್ ಮಾಡ್ತೀವಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಕನ್ಸ್ಟ್ರಕ್ಷನ್ ನಮಗೆ ಏನಾಗಿರುತ್ತೆ ಸಮುದ್ರದ ಒಳಭಾಗದಲ್ಲಿ ಈ ತರ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನ್ನ ಮಾಡ್ಕೊಂಡು ನಾವು ಇಲ್ಲಿ ವಿದ್ಯುತ್ ಅನ್ನ ತಯಾರಿಕೆ ಮಾಡ್ತಾ ಇದೀವಿ. ಸೊ ಈ ಒಂದು ಡಯಾಗ್ರಾಮ್ ಅನ್ನ ನೋಡಿದ್ರೆ ನಮಗೆ ಟೈಡಲ್ ಎನರ್ಜಿ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿ ಕನ್ವರ್ಟ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಟೈಡಲ್ ಚಲನೆ ಅಥವಾ ಮೋಷನ್ ಇಂದ ನಮಗೆ ಏನಾಗುತ್ತೆ ಅದ್ ಬರೋದಕ್ಕೆ ಬ್ಯಾರೇಜ್ ಹತ್ರ ಹೋಗ್ಬೇಕು. ಬ್ಯಾರೇಜ್ ಅಂತ ಅಂದ್ರೆ ಏನು ನೀರಿನ ಪ್ರದೇಶ ಅಂತ ಹೇಳಿದ್ವಿ. ಸೊ ಆ ಬ್ಯಾರೇಜ್ ಹತ್ರ ಹೋದಾಗ ಅಲ್ಲಿ ಒಂದ್ ಏನಾಗುತ್ತೆ ಎನರ್ಜಿ, ನಾನು ಅಲ್ಲಿ ಗೇಟ್ ತೆಗೆದ ತಕ್ಷಣ ಪೊಟೆನ್ಷಿಯಲ್ ಎನರ್ಜಿ ಡೆವಲಪ್ ಆಗುತ್ತೆ. ಈ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಓಪನಿಂಗ್ ಬ್ಯಾರೇಜ್ ಡೋರ್ ಆದಾಗ ಮಾತ್ರ ಜನರೇಟ್ ಆಗುವಂಥದ್ದು. ಆಗ ನಮ್ಗೊಂದು ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಜನರೇಟ್ ಆಗುತ್ತೆ. ಇಲ್ಲಿಂದ ಈ ಕೈನೆಟಿಕ್ ಎನರ್ಜಿನ ನಾವು ಟರ್ಬೈನ್ ಮೇಲೆ ಉಪಯೋಗಿಸ್ಕೊಂಡ್ಮೇಲೆ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಇದೊಂದು ಡಯಾಗ್ರಾಮ್ ಮುಖಾಂತರ ತಿಳಿಯುತ್ತೆ. ಸೊ ನೆಕ್ಸ್ಟ್ ಆಗಿದ್ರೆ ಟೈಡಲ್ ಫೆನಾಮಿನಾ, ಫಿಸಿಕಲ್ ಕಾನ್ಸೆಪ್ಟ್ ಆಫ್ ಟೈಡಲ್ ಫೆನಾಮಿನಾ ಏನು, ಫಿಸಿಕಲ್ ಅಂತ ಏನೇನು, ಭೌತಿಕವಾಗಿ ಹೇಗಿರುತ್ತೆ ಇದು ಅನ್ನೋದನ್ನ ನಾವು ನೋಡೋದಾದ್ರೆ ಇದನ್ನ ನಾವು ಸಮುದ್ರ ಸಿ ಅಂತ ಏನ್ ಕರಿತೀವಿ ಇವುಗಳ ಪ್ರವಾಹಗಳ ಉಬ್ಬರ ಹೇರಳಿತವಾದ ಅಲೆಗಳ ಚಲನೆಯ ಮೇಲೆ ನಾವು ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಬಳಕೆಯನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಎಲ್ಲಿ ಸಮುದ್ರದ ತೀರ ಇದೆಯೋ ಅಥವಾ ಎಲ್ಲಿ ಸಮುದ್ರದ ಕೋಸ್ಟಲ್ ಏರಿಯಾ ಇದೆಯೋ ಅಲ್ಲಿ ನಾವು ನೀರಿನ ಮಟ್ಟ ಏನಾಗುತ್ತೆ ಆಟೋಮೆಟಿಕಲಿ ಹೈಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಈ ನೀರಿನ ಮಟ್ಟವನ್ನ ನಾವೇನ್ ಮಾಡ್ಬೇಕು, ಹೆಚ್ಚಿನ ಮಟ್ಟವನ್ನ ಇಳಿಕೆ ಪ್ರಮಾಣಕ್ಕೂ ಕೂಡ ನಾನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ 2 ಅಂಶಗಳನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಸೊ ಯಾವ್ದಾವ್ದಪ್ಪ ಅಂದ್ರೆ ನಮಗ್ ಇಲ್ಲಿ ಗೊತ್ತಿರೋ ಹಾಗೆ ಸಮುದ್ರ ಯಾವಾಗ್ಲೂ ಕೂಡ ಒಂದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿದಾಗ ಉಕ್ಕುತ್ತೆ ಅನ್ನೋದು ನಮಗ್ ಗೊತ್ತಿದೆ. ಹಾಗಿದ್ರೆ ಈ ಸೂರ್ಯ ಮತ್ತು ಚಂದ್ರ ಭೂಮಿಗಳ ನಡುವಿನ ಏನೋ ಒಂದು ಗುರುತ್ವಾಕರ್ಷಣೆ ಬಲ ಇದೆಯೋ ಅದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ರೈಸ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಲೆಗಳ ಏನಾಗ್ತಿದಾವೆ ಉಕ್ಕಿ ಹರಿಯುತ್ತೆ, ಸಮುದ್ರ ಉಕ್ಕಿ ಹರಿಯುತ್ತೆ ಅಂತ ಹೇಳ್ತೀವಿ. ಆಗ ಅಲೆಗಳ ಫೋರ್ಸ್ ಏನಾಗಿರುತ್ತೆ ಅತಿ ಹೆಚ್ಚಿನ ಮಟ್ಟ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಒಂದು ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ನಮಗೆ ಗುರುತ್ವಾಕರ್ಷಣೆಯ ಬಲ ಎಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ನಾವು ಇದನ್ನ ಬಳಸ್ಬೇಕಾಗತ್ತೆ. ಹಾಗೆ ಸೂರ್ಯ ಮತ್ತೆ ಚಂದ್ರ ಮತ್ತೆ ಭೂಮಿಯ ನಡುವೆ ಯಾವ್ದಾದ್ರು ಒಂದು ಆಕ್ಷಿಯಲ್ ಚಲನೆ ಅಂತ ಹೇಳ್ತೀವಿ, ಪರಿಭ್ರಮಣ ಚಲನೆ ಅಂತ ಹೇಳ್ತೀವಿ. ಸೊ ಸೂರ್ಯ ಚಂದ್ರ ಯಾವಾಗ್ಲೂ ನಮಗೆ ಭೂಮಿ ಸುತ್ತುತ್ತೆ ಅಂತ ಹೇಳಿ ಗೊತ್ತಿರೋದ್ರಿಂದ ಸೊ ಇವುಗಳ ಒಂದು ಚಲನೆಯ ಒಂದು ಆಕ್ಸಿಯಲ್ ಏನಿದೆ ಆ ಪಾಯಿಂಟ್ ಅನ್ನ ನಾವು ಗುರುತು ಮಾಡ್ಕೋಬೇಕಾದ್ರೆ. ಹಾಗಿದ್ರೆ ಚಂದ್ರ ಮತ್ತು ಭೂಮಿಯ ನಡುವೆ ಯಾವ್ದಾದರೂ ಗ್ರಾವಿಟೇಷನಲ್ ಫೋರ್ಸ್ ಗಳಿದಾವ, ಹಾಗಿದ್ರೆ ಅಂತಹ ಒಂದು ಫೋರ್ಸ್ ಜಾಸ್ತಿ ಇರುವಂತಹ ಸಮುದ್ರ ಅಥವಾ ಸಾಗರಗಳಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಈ ಒಂದು ಪ್ರದೇಶವನ್ನ ಚೂಸ್ ಮಾಡ್ಬೇಕಾಗತ್ತೆ. ಹಾಗೆ ಈ ಪ್ರದೇಶದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅಥವಾ ಈ ಒಂದು ಏರಿಯಾದಲ್ಲಿ ಏನ್ ಮಾಡ್ತೀವಿ ಚಂದ್ರನ ಕಡೆಗೆ ಭೂಮಿಯಿಂದ ನೀರನ್ನು ಎಳೆಯುವ ಒಂದು ಗುರುತ್ವಾಕರ್ಷಣೆ ಫೋರ್ಸ್ ಇದೆಯಾ ಅಂತ ಹೇಳಿ ತಿಳ್ಕೋಬೇಕು. ಹಾಗಿದ್ದಾಗ ಮಾತ್ರ ಭೂಮಿಯ ಎದುರು ಭಾಗದಲ್ಲಿ ಅಂತ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ನಮಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ ನೀರನ್ನ ನಾವು ತಳ್ಳುವ ರೀತಿ ಮಾಡ್ಕೋತೀವಿ. ಸೊ ಹಾಗಾಗಿ 2 ಪ್ರದೇಶಗಳಿಂದ ನೀರಿನ ಮಟ್ಟವು ಏನಾಗಿರ್ಬೇಕು ಸೊ ನಮಗೆ ಹೆಚ್ಚಾಗಿರ್ಬೇಕು, ಇನ್ನೊಂದು ಪ್ರದೇಶ ನಮ್ಗೆ ನೀರಿನ ಮಟ್ಟ ಕೆಳಗಿರಬೇಕು. ಈ 2ನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೋಬೇಕು. ಒಂದು ಲೆವೆಲ್ ಅಲ್ಲಿ ನೀರಿನ ಮಟ್ಟ ಹೆಚ್ಚಳ ಇಟ್ಕೊಂಡಿರ್ಬೇಕು, ಇನ್ನೊಂದು ಹರಿಯುವ ಜಾಗದಲ್ಲಿ ನೀರಿನ ಮಟ್ಟ ಕಡಿಮೆ ಇರ್ಬೇಕು. ಈ 2 ಏರಿಯಾಗಳನ್ನ ನಾವು ಮೊದಲೇ ಕಂಡಿಡಿದ್ಕೊಂಡು ರೆಡಿ ಮಾಡಿರ್ಬೇಕು. ಹಾಗಾಗಿ ಇಲ್ಲಿ ನೀರಿನ ಉಬ್ಬರವಿಳಿತ ಅಥವಾ ಟೈಡಲ್ ಅಂತ ಏನ್ ಕರಿತೀವಿ ಇದರ ಒಂದು ಮೊಮೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇದನ್ನ ನಾವು ಲುನಾರ್ ಟೈಡ್ ಅಥವಾ ಚಂದ್ರನ ಉಬ್ಬರವಿಳಿತ ಎಂದು ಕೂಡ ನಾವು ಇದನ್ನ ಕರಿತೀವಿ. ಯಾವ್ದನ್ನ ನೀರಿನ ಮಟ್ಟವನ್ನ ಹೆಚ್ಚಳ ಮಾಡಿ ಅಲ್ಲಿಂದ ನೀರಿನ ಮಟ್ಟವನ್ನ ಕಡಿಮೆ ಮಾಡುವ ಪ್ರದೇಶಗಳಿಗೆ ನಾವೇನಂತೀವಿ ಲುನಾರ್ ಟೈಡ್ ಅಥವಾ ಚಂದ್ರನ ಉಬ್ಬರವಿಳಿತ ಅಂತ ಹೇಳಿ ಕರಿತೀವಿ. So working of tidal power generation system. So ಇಲ್ಲಿ ಏನಪ್ಪಾ ಇದೆ ಅಂತ ಅಂದ್ರೆ ಈಗ ಟೈಡಲ್ ಪವರ್ ಜನರೇಷನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಿದೀವಿ. ಸೊ ಈಗ ಫಿಗರ್ ಅನ್ನ ನೀವು ನೋಡಿ ಮಕ್ಕಳ, ಫಿಗರ್ ಅಲ್ಲಿ ನಿಮಗೆ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ, ಟೈಡಲ್ ಬ್ಯಾರೇಜ್ ಇದೆ, ಟರ್ಬೈನ್ ಪ್ಯಾನಲ್ ಇದೆ, ಹಾಗೆ ಹೈ ಲೆವೆಲ್ ವಾಟರ್ ಕನ್ಸ್ಟ್ರಕ್ಷನ್ ಜಾಗ ಇದೆ. ತದನಂತರ ನಿಮಗೆ ಲೋ ಲೆವೆಲ್, ಇಲ್ಲಿ ಹೆಡ್ ಹೈಟ್ ಪಕ್ಕದಲ್ಲಿ ನಿಮಗೆ ಲೋ ಲೆವೆಲ್ ಸಿ ಅಂತ ಕಾಣ್ತಾ ಇದೆಯಲ್ಲ, ಓಷನ್ ಹತ್ರ ಕಾಣ್ತಾ ಇದೆ, ಇಲ್ಲೊಂದಿದೆ. ಸೊ ಇದಿಷ್ಟನ್ನು ನೋಡಿದಾಗ ನಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಏನಿದೆ, ಸ್ಲೈಸ್ ಗೇಟ್ ಅಥವಾ ನಾವು ರೋಡ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಓಡಾಡೋ ಒಂದು ಜಾಗ. ಅಂದ್ರೆ ಈಗ ನೀವು ನೋಡ್ಬೋದು, ಯಾವುದೇ ಒಂದು ಡ್ಯಾಮ್ ಅನ್ನ ನೋಡಿದಾಗ ಡ್ಯಾಮಿನ ಗೇಟ್ ತೆಗೆಯೋ ಜಾಗದಲ್ಲಿ ಮೇಲ್ಗಡೆ ನಮಗೆ ಕನ್ಸ್ಟ್ರಕ್ಷನ್ ಮಾಡಿ ಏನ್ ಮಾಡಿರ್ತಾರೆ, ಓಡಾಡೋ ಜಾಗವನ್ನ ಮಾಡೋದು. ಅಲ್ಲಿ ಮೇಲ್ ಹೋಗ್ಬಿಟ್ಟು ಅವ್ರ ಗೇಟ್ ಅನ್ನ ಮೇಲೆ ಅಥವಾ ಕೆಳಗೆ ಎತ್ತುತ್ತಾರೆ. ಸೊ ಹಾಗೆ ಇಲ್ಲೂ ಕೂಡ ನಮ್ಗೆ ಸ್ಲೈಸ್ ಗೇಟ್ ಅಂತ ಏನ್ ಕಾಣ್ತಾ ಇದೆ, ಅಲ್ಲಿ ಓಡಾಡೋದಕ್ಕೆ, ವೆಹಿಕಲ್ಸ್ ಓಡಾಡೋದಕ್ಕೆ ಅಥವಾ ಮನುಷ್ಯರು ಓಡಾಡೋದಕ್ಕೆ ಏನ್ ಮಾಡ್ತೇವೆ, ಒಂದಿಷ್ಟು ಜಾಗವನ್ನ ರಿಸರ್ವ್ ಮಾಡ್ಕೊಂಡು ಅಲ್ಲೋಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಯಾವಾಗ ನಮ್ಗೆ ಟೈಡಲ್ ಪವರ್ ಜನರೇಟ್ ಮಾಡಾಗ ಆ ಗೇಟ್ ಅನ್ನ ಏನ್ ಮಾಡ್ತಾನೆ, ಮೇಲೆತ್ತಾನೆ. ಹಾಗೇನಾಗತ್ತೆ, ಸೊ ಇಲ್ಲಿ ವಾಟರ್ ಲೆವೆಲ್ ಹೈ ಇದೆಯಲ್ಲ, ಆ ಲೆವೆಲ್ ಇಂದ ಟೈಡಲ್ ಬೇಸಿನ್ ಅಲ್ಲಿರುವಂತಹ ವಾಟರ್ ಏನಾಗುತ್ತೆ, ಇಟ್ ಮೂವ್ಸ್ ಟುವರ್ಡ್ಸ್ ದ ಟೈಡಲ್ ಬ್ಯಾರೇಜ್. ಹಾಗಾಗಿ ಈ ಒಂದು ಬ್ಯಾರೇಜಿನ ಮುಖಾಂತರ ನೀರು ಹರಿದಾಗ ನಮಗೇನಾಗತ್ತೆ, ಹೆಡ್ ಏನಿದೆ ಈ ಕಡೆ ಕಾಣ್ತದೆ, ಹೆಡ್ ಹೈಟ್ ಅಂತ ಏನ್ ಕಾಣ್ತಾ ಇದೆ, ಇದು ಏನಾಗುತ್ತೆ, ನೀರಿನ ಟರ್ಬೈನಿನ ಮುಖಾಂತರ ನೀರು ಟೈಡಲ್ ಬ್ಯಾರೇಜ್ ಮುಖಾಂತರ ಟರ್ಬೈನ್ ಮೇಲೆ ಬೀಳುತ್ತೆ. ಫೋರ್ಸ್ ಬಿದ್ದಾಗ ಟರ್ಬೈನ್ ಏನಾಗುತ್ತೆ, ಇಟ್ ವಿಲ್ ಗೆಟ್ಸ್ ರೊಟೇಟಿಂಗ್, ಸೊ ತಿರುಗೋದಕ್ಕೆ ಶುರುವಾಯ್ತು. ಸೊ ಇಲ್ಲಿ ಟರ್ಬೈನ್ ಯಾವಾಗ ಸುತ್ತಕ್ಕೆ ಶುರುವಾಯ್ತು, ನಿಮಗೆ ಟರ್ಬೈನ್ ಹಿಂಭಾಗದಲ್ಲಿ ಜನರೇಟರ್ ಇಟ್ಟಿದೀವಿ, ಆ ಜನರೇಟರ್ ಇಲ್ಲಿ ಕ್ರಿಯೇಟಿಂಗ್ ದ ಪವರ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಹಾಗಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಾಗ ಮಾತ್ರ ನಮಗೇನಾಗುತ್ತೆ, ವಾಟರ್ ಎನರ್ಜಿ ದಟ್ ಇಸ್ ಟೈಡಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಉಳಿದಂತಹ ಏನು ಟೈಡಲ್ ಬೇಕಾಗಿರೋ ನೀರು ಸಾಕಾದ ಮೇಲೆ ದಟ್ ವಿಲ್ ಬಿ ಗೋ ಬ್ಯಾಕ್ ಟು ದ ಡೌನ್, ದಟ್ ಇಸ್ ದ ಲೋ ವಾಟರ್ ಲೆವೆಲ್ ಗೆ ನೀರು ಹೋಗಿ ಮತ್ತೆ ಸಮುದ್ರವನ್ನ ಸೇರುತ್ತೆ. ಸೊ ಈ ರೀತಿಯಾಗಿ ಒಂದು ಕನ್ಸ್ಟ್ರಕ್ಷನ್ ನಾವಿಲ್ಲಿ ನೋಡ್ತೀವಿ, ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಏನೇನ್ ಪಾರ್ಟ್ಸ್ ಇದೆ ಅಂತ ಹೇಳಿ ಮಕ್ಕಳ, ಸೊ ಟೈಡಲ್ ಪವರ್ ಪ್ಲಾಂಟ್ ಅಲ್ಲಿ ಏನೇನು ಪಾರ್ಟ್ಸ್ ಇದೆ, ಟ್ರೈ ಟು ಆನ್ಸರ್. ಟೈಡಲ್ ಪವರ್ ಪ್ಲಾಂಟ್ ಅಲ್ಲಿ ಏನೇನು ಪಾರ್ಟ್ಸ್ ಇದೆ? ಸೊ ಏನೇನಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಏನೇನಿದೆ, ಟೈಡಲ್ ಬ್ಯಾರೇಜ್ ಇದೆ, ಟೈಡಲ್ ಬೇಸಿನ್ ಇದೆ, ಟರ್ಬೈನ್ಸ್ ಪ್ಯಾನಲ್ ಇದೆ, ನೆಕ್ಸ್ಟ್ ಜನರೇಟರ್ ಇದೆ, ಸೊ ಹೈಟ್, ಹೆಡ್ ಹೈಟ್, ಮತ್ತೆ ಇಲ್ಲಿ ಲೋ ವಾಟರ್ ಲೆವೆಲ್ ಇದೆ. ಇಷ್ಟು ಪಾರ್ಟ್ಸ್ ಆಫ್ ದ ನಮಗೆ ಯಾವುದು, ಟೈಡಲ್ ಪವರ್ ಪ್ಲಾಂಟ್. ಸೊ ಹಾಗಾಗಿ ಸ್ಲೈಸ್ ಗೇಟ್ ಗಳನ್ನ ರೋಡ್ ಮಾಡಿರ್ತಾನೆ, ಆ ಮೇಲ್ಗಡೆ ನಾನು ಸ್ಲೈಸ್ ಗೇಟ್ ನ ಏನ್ ಮಾಡ್ಬೋದು, ಎತ್ತೋದ್ರಿಂದ ನೀರು ಒಳಮುಖವಾಗಿ ಟರ್ಬೈನ್ ದಟ್ ಇಸ್ ಟೈಡಲ್ ಬ್ಯಾರೇಜ್ ನ ಮುಖಾಂತರ ನೀರು ಏನಾಗುತ್ತೆ, ಒಳಮುಖವಾಗಿ ಹರಿಯುತ್ತೆ. ಸೊ ಟೈಡಲ್ ಬೇಸಿನ್ ಅಲ್ಲಿರೋ ವಾಟರ್ ಒಳಗ್ ಬರ್ಬೇಕು ಟರ್ಬೈನ್ ಹತ್ರ, ಅಂದ್ರೆ ನಾನು ಹೋಗಿ ಸ್ಲೈಸ್ ಗೇಟ್ ನ ಮೇಲೆ ಎತ್ತಬೇಕು. ಸೊ ಆಗ ಟೈಡಲ್ ಬ್ಯಾರೇಜ್ ಇಂದ ಆ ಒಂದು ಏನಾಗುತ್ತೆ, ಟೈಡಲ್ ಬೇಸಿನ್ ಅಲ್ಲಿರೋ ವಾಟರ್ ಟೈಡಲ್ ಯಾವ್ದೋ ಒಂದು ನಮ್ಗೆ ಟರ್ಬೈನ್ ಮೇಲೆ ಬೀಳುತ್ತೆ. ಸೊ ಈ ರೀತಿಯಾಗಿ ಒಂದು ವಿದ್ಯುತ್ ಶಕ್ತಿಯನ್ನ ನಾವಿಲ್ಲಿ ಕನ್ವರ್ಟ್ ಮಾಡ್ಕೋತೀವಿ ಮಕ್ಕಳ. ಸೊ ಈಗ ವಾಟ್ ಆರ್ ದ ಕಾಂಪೋನೆಂಟ್ಸ್ ಇನ್ ಟೈಡಲ್ ಪವರ್ ಪ್ಲಾಂಟ್, ಏನೇನಿದೆ ಟೈಡಲ್ ಪವರ್ ಪ್ಲಾಂಟ್ ಅಂತ ಅಂದ್ರೆ, ಸೊ ನೀವೀಗ ಆಲ್ರೆಡಿ ಸ್ಟಡಿ ಫಿಗರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಬ್ಯಾರೇಜ್ ಇದೆ ಅಂತ ಹೇಳಿ. ಸೊ ಬ್ಯಾರೇಜ್ ಅಂದ್ರೆ ಏನು, ಒಂದು ಕೋಸ್ಟಲ್ ಏರಿಯಾದಲ್ಲಿ ನಿರ್ಮಿಸಲಾದ ಸಣ್ಣ ಗೋಡೆ. ಬ್ಯಾರೇಜ್ ಅಂದ್ರೆ ಏನು, ಸೊ ಈ ಫಿಗರ್ ಅಲ್ಲಿ ನೋಡಿದ್ರಿ, ಸೊ ಬ್ಯಾರೇಜ್ ಅಂದ್ರೆ ಏನು, ಇಟ್ ಇಸ್ ಒನ್ ಆಫ್ ದ ವಾಲ್. ಎಲ್ಲಿ ಇದನ್ನ ವಾಲ್ವನ್ನ ಕ್ರಿಯೇಟ್ ಮಾಡಿದೀವಿ ಅಂತ ಅಂದ್ರೆ, ನಾವು ಒಂದು ಕೋಸ್ಟಲ್ ಏರಿಯಾ ಅಂತ ಅಂದ್ರೆ ಏನು, ಒಂದು ಹೆಚ್ಚು ನೀರಿನ ಹೊಡೆತ ಸಿಗುವಂತಹ ಒಂದು ಜಾಗ ಯಾವ್ದಿದೆ ಅದನ್ನ ಕೋಸ್ಟಲ್ ಏರಿಯಾ ಅಂತ ಹೇಳಿ ಕರಿತೀವಿ. ಅಲ್ಲಿಗೊಂದು ಸಣ್ಣದಾದ ಗೋಡೆಯನ್ನ ನಿರ್ಮಾಣ ಮಾಡಿದೀವಿ, ವಾಲ್ನ ನಿರ್ಮಾಣ ಮಾಡಿದೀವಿ, ಆ ಜಾಗವನ್ನ ನಾವು ಬ್ಯಾರೇಜ್ ಎಂದು ಕರೀತೇವೆ. ಹಾಗೆ ಇದರ ಹಿಂದೆ ಬ್ಯಾರೇಜಿನ ಹಿಂಭಾಗ ಏನಿದೆಯಪ್ಪ ಅಂದ್ರೆ ನೀರನ್ನ ನಮಗೆ ಒಳಮುಖವಾಗಿ ಅಥವಾ ನೀರನ್ನ ಬ್ಯಾರೇಜ್ ಒಳಗಡೆಗೆ ಬೀಳಿಸ್ಕೊಳ್ಳುವಂತ ಒಂದು ನನಗೆ ಅವಕಾಶವನ್ನ ಮಾಡಿರುತ್ತೆ. ಹಾಗಾಗಿ ಇದರ ಹಿಂದಿನ ನೀರು ಅಂದ್ರೆ ಬೇಸಿನ್ ವಾಟರ್ ಏನಿದೆ ಸಿ ವಾಟರ್ ಅದನ್ನ ನಾವು ಈ ಒಂದು ಬ್ಯಾರೇಜ್ ಒಳಗಡೆ ಬಲೆ ಬೀಳಿಸ್ಕೋತೀವಿ ಅಥವಾ ಫಾಲ್ ಡೌನ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬ್ಯಾರೇಜಿನ ಉಪಯೋಗ ಗೊತ್ತಾಗ್ತದೆ. ಸಮುದ್ರದ ನೀರಿನಲ್ಲಿ ನಮಗೆ ಯಾವಾಗ್ಲೂ ಕೂಡ ಏನಾಗಿರ್ಬೇಕು ಲೆವೆಲ್ ಹೆಚ್ಚಾಗಿರೋದ್ ಬೇಕು. ಫಸ್ಟ್ ಪ್ರಾರಂಭದಲ್ಲಿ ನಮಗೆ ನೀರಿನ ಮಟ್ಟ ಯಾವಾಗ್ಲೂ ಕೂಡ ಹೆಚ್ಚಾಗಿರ್ಬೇಕು. ಹಾಗಾಗಿ ನಮ್ಗೆ ಯಾವುದೇ ಕೋಸ್ಟಲ್ ಏರಿಯಾದಲ್ಲಿ ನಾವು ನೀರನ್ನ ಏನ್ ಮಾಡ್ಬೇಕು ತಡೆದಿಟ್ಕೋಬೇಕಾಗತ್ತೆ, ಟ್ರ್ಯಾಪಿಂಗ್ ಮಾಡ್ಕೋಬೇಕಾಗತ್ತೆ, ಆನಂತರ ನಾವು ಅದನ್ನ ಕಡಿಮೆ ಲೆವೆಲ್ಗೆ ಬಿಡ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಲೆವೆಲ್ ಆಫ್ ದ ವಾಟರ್ ಹೈಯೇ ಇರ್ಬೇಕೇ ಹೊರತು ಬ್ಯಾರೇಜ್ ಹತ್ರ ಯಾವುದೇ ಕಾರಣಕ್ಕೂ ಲೋ ಲೆವೆಲ್ಗೆ ಬರಬಾರ್ದು. ಹಾಗಾಗಿ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು. ನೆಕ್ಸ್ಟ್ ಟರ್ಬೈನ್. ಟರ್ಬೈನ್ ಅಂದ ತಕ್ಷಣ ನಮ್ಗೆ ಈಗ ಆಲ್ರೆಡಿ ಪ್ರೀವಿಯಸ್ ಗಳಲ್ಲಿ ನಾವು ತಿಳ್ಕೊಂಡಾಗೆ ಟರ್ಬೈನ್ ಕೆಲಸ ಏನು ಸುತ್ತೋದು. ಇದು ಏನ್ ಕೆಲಸ ಮಾಡುತ್ತೆ, ಕೈನೆಟಿಕ್ ಎನರ್ಜಿಯನ್ನ ನಾವು ಎಲ್ಲ ಪೊಟೆನ್ಷಿಯಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಕಾರಣದಿಂದ ನಾವು ಈ ಟರ್ಬೈನ್ ನ ಬಳಸ್ತೀವಿ. ಈ ಬ್ಯಾರೇಜಿನ ಗೇಟ್ ಗಳನ್ನ ತೆರೆದ ತಕ್ಷಣ ಅಥವಾ ಓಪನ್ ಮಾಡಿದ ತಕ್ಷಣ ನೀರೇನ್ ಮಾಡುತ್ತೆ ಟರ್ಬೈನ್ ಮಾರ್ಗವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾದ್ರೆ ನಮ್ಗೆ ಟರ್ಬೈನ್ ಏನಾಗುತ್ತೆ ಸುತ್ತತ್ತೆ. ಸೊ ಕೈನೆಟಿಕ್ ಎನರ್ಜಿ ಆಗತ್ತೆ, ಕೈನೆಟಿಕ್ ಎನರ್ಜಿನ ಕನ್ವರ್ಟ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಲೈಸ್ ಗೇಟ್. ಸ್ಲೈಸ್ ಗೇಟ್ ಅಂದ್ರೆ ಏನು, ಎಲ್ಲಿ ಇಟ್ಟಿದೀವಿ, ಇದನ್ನ ಬ್ಯಾರೇಜ್ ಅಲ್ಲಿ ನಾವು ಇಟ್ಟಿದೀವಿ. ಸೊ ಬ್ಯಾರೇಜ್ ಅಲ್ಲಿ ನೀರನ್ನ ಒಳಮುಖವಾಗಿ ಹರಿಸ್ಬೇಕು ಅಂತ ಅಂದ್ರೆ ಸ್ಲೈಸ್ ಗೇಟ್ ಗಳನ್ನ ನಾವೇನ್ ಮಾಡ್ಬೇಕು ಮೇಲೆ ಹತ್ತಬೇಕು. ಸೊ ಹಾಗಾಗಿ ಸ್ಲೈಸ್ ಗೇಟ್ಸ್ ಗಳು ಇರೋದ್ರಿಂದಾನೆ ನಮಗೆ ಬ್ಯಾರೇಜ್ನ ಮುಖಾಂತರ ನೀರು ಹರಿಯೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಈ ಸ್ಲೈಸ್ ಗೇಟ್ಗಳು ಬೇಕು. ನೆಕ್ಸ್ಟ್ ಎಂಬ್ಯಾಂಕ್ಮೆಂಟ್ ಅಂದ್ರೆ ಇಲ್ಲಿ ಒಂದು ಅಣೆಕಟ್ಟನ್ನ ನಾವು ಕಟ್ಟಿದೀವಿ, ಇದ್ರ ಮುಖಾಂತರ ನಾವು ನೀರನ್ನ ಹರಿಯೋದಕ್ಕೆ ಬಿಡ್ತಾ ಇದೀವಿ. ಸೊ ಹರಿಯೋದಕ್ಕಿಂತ ಮುಂಚೆ ಫಸ್ಟ್ ನಾವು ತಡೆಗಟ್ಟಿರ್ತೀವಿ, ಅನಂತರ ಬೇಕು ಅಂದಾಗ ನಾವು ಅದನ್ನ ಏನ್ ಮಾಡ್ತಿದೀವಿ ಹರಿಯೋದಕ್ಕೆ ಬಿಡ್ಬೇಕಾಗತ್ತೆ. ಸೊ ಹೀಗಾಗಿ ನಮ್ಗೆ ಇಲ್ಲೊಂದು ಯಾವುದೇ ಒಂದು ಎಂಬ್ಯಾಂಕ್ಮೆಂಟ್ ಅಂದ್ರೆ ಯಾವ್ದೋ ಒಂದು ವೈರಿಂಗ್ ಕೆಲಸನ ನಾವ್ ಇನ್ನೇನೋ ಮಾಡ್ಬೇಕು ಅಂದಾಗ ಅದನ್ನ ತಡೆಗಟ್ಟಬೇಕಾಗತ್ತೆ, ನೀರನ್ನ ಒಳ ಬರೋದನ್ನ ತಡೆಗಟ್ಟಬೇಕಾಗತ್ತೆ. ಹಾಗಾಗಿ ಇಲ್ಲಿ ವೈರಿಂಗ್ ಅಂದ್ರೆ ಎಲೆಕ್ಟ್ರಿಕಲ್ ವೈರಿಂಗ್, ನಾವು ಈಗ ಟೈಡಲ್ ಪವರ್ ಪ್ಲಾಂಟ್ ಅಲ್ಲಿ ಎನರ್ಜಿ ಜನರೇಟ್ ಆಯ್ತು, ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಮಾಡಿದ್ವಿ, ಎಲ್ಲಾ ಮಾಡಿದ್ವಿ ಅಂತ ಅಂದ್ಮೇಲೆ ಅಲ್ಲಿ ಜನರೇಟ್ ಆಗಿರೋಂತ ಎಲೆಕ್ಟ್ರಿಕಲ್ ಎನರ್ಜಿನ ನಾನೇನ್ ಮಾಡ್ಬೇಕು ತಗೊಂಡೋಗಿ ಹೊರ ಪ್ರದೇಶದಲ್ಲಿರುವ ನಂಗೆ ಪವರ್ ಜನರೇಷನ್ಗೆ ಟ್ರಾನ್ಸ್ಫಾರ್ಮರ್ನ ಇಟ್ಟಿದೀವಲ್ಲ ಅಲ್ಲಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿಂದ ಜನರೇಟ್ ಆಗಿದ್ದು ನಂಗೆ ಟ್ರಾನ್ಸ್ಫಾರ್ಮರ್ನ ತಲುಪಬೇಕಾಗತ್ತೆ, ಅಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ ನಾವು. ಹಾಗಾಗಿ ಅಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ಗಳನ್ನ ಮತ್ತೆ ನಿಮ್ಗೆ ಯಾವುದೇ ಒಂದು ಮೇಂಟೆನೆನ್ಸ್ ಮಾಡೋ ಕೆಲಸ ಮಾಡ್ಬೇಕು ಅಂದಾಗ ಈ ಒಂದು ಎಂಬ್ಯಾಂಕ್ಮೆಂಟ್ ಅನ್ನೋದು ನಮ್ಗೆ ಮುಖ್ಯವಾಗಿ ಕಾಣುತ್ತೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಈಗ ನೀವು ನೋಡ್ಬೋದು ಇಲ್ಲಿ ಇದನ್ನ ಕಾಂಕ್ರೀಟ್ ಇಂದ ಮಾಡಲ್ಪಟ್ಟಿದ್ದಾರೆ ಅಂತ ಅಂದ್ರೆ ಈ ಟೈಡಲ್ ನಾನು ಹೇಳ್ದೆ ಇಲ್ಲಿ ರೋಡ್ ಮಾಡಿದ್ದಾರೆ, ಸ್ಲೈಸ್ ಗೇಟ್ ಹತ್ರ ಏನ್ ಮಾಡಿದಾರೆ ಮಕ್ಕಳ ರೋಡ್ ಮಾಡಿದ್ದಾರೆ. ಸೊ ನಾನು ಯಾವ್ದೇ ವಸ್ತುವನ್ನ ನಾನು ತಗೊಂಡೋಗ್ಬೇಕು ಅಂದ್ರೆ ರೋಡ್ ಮೇಲೆ ತಗೊಂಡೋಗ್ಬೇಕಲ್ವಾ. ಸೊ ಹಾಗಾಗಿ ಇದು ಒಂದು ಟ್ರಾವೆಲಿಂಗ್ ಏರಿಯಾ ಮಾಡ್ಕೊಂಡಿರೋದ್ರಿಂದ ಇದನ್ನೇ ನಾವು ಎಂಬ್ಯಾಂಕ್ ಎಂದು ಕರಿತೀವಿ. ಸೊ ಎಂಬ್ಯಾಂಕಿನ ಉಪಯೋಗ ಏನಂದ್ರೆ ವೈರಿಂಗ್ ಮೆಟೀರಿಯಲ್ಸ್ ಅಥವಾ ಟೈಡಲ್ಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಅಥವಾ ನನಗೆ ಟರ್ಬೈನಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಗಳನ್ನ ನಾನು ಟ್ರಾನ್ಸ್ಪೋರ್ಟೇಶನ್ ಮುಖಾಂತರ ತಗೊಂಡೋಗಿ ಅಲ್ಲಿಂದ ಟೈಡಲ್ ಪವರ್ ಪ್ಲಾಂಟ್ ಒಳಗಡೆ ತಗೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹದ್ದು. ಸೊ ಹಾಗಾಗಿ ಇದನ್ನ ಎಂಬ್ಯಾಂಕ್ಮೆಂಟ್ ಎಂದು ಕರಿತೀವಿ. ಸೊ ಇದು ಕಾಂಕ್ರೀಟ್ ಇಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಈಗ ನಮ್ಗೆ ಏನೇನು ಮೆಥಡ್ಸ್ ಗಳನ್ನ ಬಳಸ್ಕೊಂಡು ಟೈಡಲ್ ಪವರ್ ಸ್ಟೇಷನ್ ಮಾಡ್ಬೇಕಾಗತ್ತೆ. ಸೊ ಮಕ್ಕಳಲ್ಲಿ ಸಾಕಷ್ಟು ವಿಧಾನ ಇದೆ, ಒಂದೇ ವಿಧಾನದ ಟೈಡಲ್ ಪವರ್ ಪ್ಲಾಂಟ್ ಗಳನ್ನ ನೋಡಕ್ಕಾಗಲ್ಲ. ಸೊ 5-6 ವಿಧವಾದ ಟೈಡಲ್ ಪವರ್ ಪ್ಲಾಂಟ್ ಗಳನ್ನ ನೋಡ್ತೀವಿ. ಸೊ ಹಾಗಿದ್ರೆ ಯಾವ್ದಾವ್ದಪ್ಪ ಅಂತಾರೆ ಮೊದಲನೇದು ಹೆಬ್ಬು ಮೆಥಡ್. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ, ಹೆಬ್ಬು ಮೆಥಡ್. ಸೊ ನಾನು ಮಕ್ಕಳ ಕ್ಲಾಸ್ ಆದ್ಮೇಲೆ ಒಂದು ವಿಡಿಯೋಗಳನ್ನ ಕಳಿಸ್ತಿದ್ದೀನಿ, ಅದೊಂದು ಗ್ರೂಪ್ ಅಲ್ಲಿ ಇದೀರಾ ಅಂತ ಅನ್ಕೋತೀನಿ, ಅದನ್ನ ನೋಡಿ. ನಾನು ಮಾಡಿರೋ ಕ್ಲಾಸ್ ವಾಪಸ್ ರಿಟರ್ನ್ ಕಳಿಸ್ತಾ ಇದ್ದೀನಿ ನಿಮ್ಗೆ. ಹೆಬ್ಬು ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಹೆಬ್ಬು ಮೆಥಡ್ ಅಂದ್ರೆ ಏನು, ಇಲ್ಲಿ ಒಂದನೇದು ನಾವು ಈಗಾಗ್ಲೇ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಿದ್ವಿ ಮಕ್ಕಳ, ಇಲ್ಲಿ ಏನೇನಿದೆ ಬ್ಯಾರೇಜ್ ಇದೆ, ಸ್ಲೈಸ್ ಗೇಟ್ ಇದೆ, ಬೆಸಿನ್ ಇದೆ ಅಲ್ವಾ, ಹೈ ವಾಟರ್ ಬ್ಯಾಂಕ್ ಇದೆ. ಇಲ್ಲಿ ಈ ರೈಟ್ ಸೈಡ್ ಅಲ್ಲೇ ಲೋ ವಾಟರ್ ಮಾರ್ಕ್ ಅನ್ನ ಮಾಡಿದಾನೆ ನೋಡಿ, ಇಲ್ಲಿ ಹೈ ವಾಟರ್ ಲೆವೆಲ್ ಲೋ ವಾಟರ್ ಲೆವೆಲ್ ಎರಡು ಪಕ್ಕ ಪಕ್ಕನೆ ಮಾಡಿದಾನೆ. ಮೊದಲನೇದು ನಾವು ನೋಡಿದಾಗ ಆ ತರದ್ ಯಾವ್ದು ಇರ್ಲಿಲ್ಲ, ಸಿ ವಾಟರ್ ಮಾತ್ರ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಟರ್ಬೈನ್ಸ್ ಮಾಮೂಲಿ ಕನ್ಸ್ಟ್ರಕ್ಷನ್ ಇದೆ, ಸೊ ಲೆವೆಲ್ ಆಫ್ ದ ವಾಟರ್ ಮಾರ್ಕ್ ಇಂದನ ವ್ಯತ್ಯಾಸ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಎಬ್ಬಬ್ಬ ಜನರೇಟರ್ ಅಲ್ಲಿ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಮೊದಲು ನೀರನ್ನ ಏನ್ ಮಾಡುತ್ತೆ ಹೈಯರ್ ಇಂದ ಕೆಳಮಟ್ಟಕ್ಕೆ ಅಂದ್ರೆ ಲೋಯರ್ ಲೆವೆಲ್ಗೆ ಇಳಿಮುಖ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಮೊದಲನೇ ಮೆಥಡ್. ಎರಡನೇದು ಏನ್ ಮಾಡುತ್ತಪ್ಪ ಅಂದ್ರೆ ಎರಡನೇ ಸ್ಟೇಜ್ ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಹೆಚ್ಚಿನ ಮಟ್ಟದ ಒಂದು ಜಲಪ್ರದೇಶದಲ್ಲಿ ನೀರನ್ನ ನಾವು ಸ್ಟಾಕ್ ಮಾಡಿಟ್ಟಿದೀವಿ, ಅದನ್ನ ನಾವೇನ್ ಮಾಡ್ತಿದೀವಿ ನೀರನ್ನ ಸ್ಟಾಕ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನೆ. ಮೂರನೇ ಮಟ್ಟದಲ್ಲಿ ಏನ್ ಮಾಡ್ತಾನಪ್ಪಾ ಅಂದ್ರೆ ನೀರನ್ನ ನಾವು ಸಮುದ್ರಕ್ಕೆ ಏನ್ ಮಾಡ್ತಾನೆ ಟರ್ಬೈನ್ಗೆ ಹೋದ ನಂತರ ನೀರು ಸಮುದ್ರಕ್ಕೆ ಹೋಗೋ ಹಾಗೆ ಮಾಡ್ತಾನೆ. ಆ ಸಮುದ್ರಕ್ಕೆ ಹೋಗುವಾಗ ನಮ್ಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋ ಹಾಗೆ ಮಾಡಿರ್ತಾರೆ. ಸೊ ಇದು ಒನ್ ಆಫ್ ದ ಎಬ್ ಮೆಥಡ್ ಅಲ್ಲಿ ಆಗುವಂತಹದ್ದು. ಸೊ ನೆಕ್ಸ್ಟ್ ಎರಡನೇ ಮೆಥಡ್. ಸೊ ಟೈಡಲ್ ಪವರ್ ಪ್ಲಾಂಟ್ ನಲ್ಲಿ ಎರಡನೇ ಮೆಥಡ್ ಫ್ಲೂಡ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲು ಏನ್ ಮಾಡುತ್ತಪ್ಪ ಅಂದ್ರೆ ನೀರನ್ನ ಖಾಲಿ ಆದಾಗ ಬೇಸಿನ್ಗಳ ಮುಖಾಂತರ ಬಿಡುಗಡೆ ಮಾಡೋದು. ಅಂದ್ರೆ ಈಗ ಮೊದಲನೇ ಫಿಗರ್ ನಾವು ನೋಡಿದ್ವಿ ಅಲ್ವಾ, ಸೊ ಇಲ್ಲಿ ಕಾಣ್ತಾ ಇದೆ ಈ ರೀತಿ ನೀರ್ ಖಾಲಿ ಆದಂಗೆ ಟೈಡಲ್ ಬೇಸಿನ್ ಮುಖಾಂತರ ನೀರನ್ನ ಬಿಡೋದನ್ನ ನಾವು ಎರಡನೇ ಮೆಥಡ್ ಅಲ್ಲಿ ನೋಡ್ತಾ ಇದೀವಿ. ಸೊ ಅದ್ ಯಾವ್ದಪ್ಪ ಎರಡನೇ ಮೆಥಡ್ ಅಂತ ಅಂದ್ರೆ ಫ್ಲೂಡ್ ಮೆಥಡ್. ಸೊ ಈ ಫ್ಲೂಡ್ ಮೆಥಡ್ ಆಲ್ರೆಡಿ ಇಷ್ಟೋ ತನಕ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಂತರ ನಾವು ಎರಡನೇ ಹಂತದಲ್ಲಿ ಏನ್ ಮಾಡುತ್ತೆ ಫ್ಲೂಡ್ ಮೆಥಡ್ ಟರ್ಬೈನ್ ಗಳನ್ನ ತಿರುಗಿಸುತ್ತೆ, ಹೈಟ್ ಇಂದ ನೀರು ಬಂತು, ಅದಾದ್ಮೇಲೆ ಅದನ್ನ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಹೆಬ್ ಪ್ಲಸ್ ಪಂಪಿಂಗ್ ಮೆಥಡ್. ಹೆಬ್ ಪ್ಲಸ್ ಪಂಪಿಂಗ್ ಮೆಥಡ್ ಇದು ಮೂರನೇ ವಿಧಾನ ಟೈಡಲ್ ಪವರ್ ಪ್ಲಾಂಟ್ ಅಲ್ಲಿ. ಸೊ ಅಂದ್ರೆ ಟೈಡಲ್ ಪವರ್ ಪ್ಲಾಂಟ್ ಇದೆ, ಅದರಲ್ಲಿ ಸಾಕಷ್ಟು ವಿಧಾನಗಳಿದೆ, ಅದರಲ್ಲಿ ಇದು ಮೂರನೇ ವಿಧಾನ ಹೆಬ್ ಪ್ಲಸ್ ಪಂಪಿಂಗ್ ಮೆಥಡ್. ಇಲ್ಲಿ ಏನ್ ಮಾಡುತ್ತೆ ಟರ್ಬೈನ್ ಗಳನ್ನ ಪಂಪ್ ಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಇಟ್ಕೊಂಡಿದೆ. ಸೊ ಅಂದ್ರೆ ಟರ್ಬೈನ್ ನಾನು ಪಂಪ್ ಗಳ ಮುಖಾಂತರ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಅತಿ ಹೆಚ್ಚಿನ ವಾಟರ್ ಫ್ಲೂಡ್ ಅಂತ ಕರಿತೀವಿ. ಆ ಫ್ಲೂಡ್ಸ್ ಬಂದಾಗ ಅವಧಿಯಲ್ಲಿ ನಮ್ಗೆ ನೀರಿನ ಮಟ್ಟವನ್ನ ಏನ್ ಮಾಡ್ತೀವಿ ಪಂಪುಗಳ ಮುಖಾಂತರ ನಾವು ಅದನ್ನ ಕಮ್ಮಿ ಮಾಡ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸುನಾಮಿ ಬಂತು, ಆವಾಗ ಸಮುದ್ರದ ಮಟ್ಟ ಏನಾಗುತ್ತೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಆಗ ಟರ್ಬೈನ್ ಕಡೆಗೆ ನೀರ್ ಏನಾಗ್ಬೋದು ಅತಿ ಹೆಚ್ಚಾಗಿ ಹರಿಯೋ ಸಾಧ್ಯತೆ ಇರುತ್ತೆ. ಬಟ್ ಆವಾಗ ಅದನ್ನ ನಾನು ಪಂಪ್ಗಳ ಮುಖಾಂತರ ಏನ್ ಮಾಡ್ತೀನಿ ಆ ನೀರನ್ನ ಪಂಪ್ ಮಾಡಿ ಹೊರ ಹಾಕ್ತೀವಿ. ಸೊ ಹಾಗಾಗಿ ಇದು ಮೊದಲನೇ ಮೆಥಡ್ ಅಲ್ಲಿ ನಾವು ಎಬ್ ಪ್ಲಸ್ ಪಂಪಿಂಗ್ ಮೆಥಡ್ ಅಲ್ಲಿ ಮಾಡ್ತಾರೆ, ಟರ್ಬೈನಿಗೆ ಪಂಪ್ ಗಳನ್ನ ಉಪಯೋಗಿಸ್ತಾರೆ. ಈ ಎರಡನೇದು ಜಲಾನಯ ಪ್ರದೇಶ ಅಂತರ ವಾಟರ್ ಏರಿಯಾ ಏನಿದೆ ಅಲ್ಲಿನ ನೀರಿನ ಮಟ್ಟವನ್ನ ಹೆಚ್ಚಿಸಲಾಗತ್ತೆ. ಆಮೇಲೆ ಹೆಡ್ ಅನ್ನ ಸೃಷ್ಟಿ ಮಾಡಿಸ್ತದೆ. ಅಂದ್ರೆ ಹೆಡ್ ಅಂದ್ರೆ ಈಗಾಗ್ಲೇ ನೀವು ನೋಡಿದ್ರೆ ಯಾವ್ದು ಟರ್ಬೈನ್ ಇಂದ ಬಂದಂತಹ ನೀರು ವಾಪಸ್ ರಿಟರ್ನ್ ಬ್ಯಾಕ್ ಟು ಓಷಿಯನ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಿಮ್ಗೆ ಒಂದು ಹೆಡ್ ಹೈಟ್ ಅನ್ನು ನಮ್ಗೆ ಏನ್ ಮಾಡ್ತೀವಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಮೂರನೇದು ಏನ್ ಮಾಡತ್ತಪ್ಪ ಅಂದ್ರೆ ಎಬ್ ಫೇಸ್ ನಲ್ಲಿ ನೀರನ್ನ ಏನ್ ಮಾಡುತ್ತೆ ಈ ಒಂದು ವಾಟರ್ ಏರಿಯಾದಲ್ಲ ಹೊರಗೆ ಹಾಕುತ್ತೆ. ಸೊ ಹಾಗಾಗಿ ಹೆಡ್ ಯಾವಾಗ್ಲೂ ಕೂಡ ಹೆಚ್ಚಾಗಿದ್ರೆ ಸಾಮಾನ್ಯಕ್ಕಿಂತ ಹೆಚ್ಚು ಸಾಮಾನ್ಯರಿಗೆ ಶಕ್ತಿಯನ್ನ ನಾವು ಉತ್ಪಾದಿಸಬಹುದು. ಅಂದ್ರೆ ಎಡ್ಡಿನ ಲೆವೆಲ್ ಯಾವಾಗ್ಲೂ ಜಾಸ್ತಿ ಇಟ್ಕೊಂಡಿರ್ಬೇಕು, ಆವಾಗಷ್ಟೇ ನಮ್ಗೆ ಇಲ್ಲಿ ಹೆಚ್ಚಿನ ವೋಲ್ಟೇಜ್ ಅನ್ನು ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಈ ಒಂದು ಮೆಥಡ್ ಅಲ್ಲಿ. ಸೊ ನಾಲ್ಕನೇ ಮೆಥಡ್ ಇಟ್ಸ್ ಎ ಟೂ ವೇ ಪವರ್ ಜನರೇಷನ್ ಇನ್ ಟೈಡಲ್ ಪವರ್ ಪ್ಲಾಂಟ್. ಸೊ ಟೂ ವೇ ಪವರ್ ಜನರೇಷನ್, ಟೂ ವೇ ಅಂತ ಅಂದ್ರೆ ಎರಡು ದಾರಿಯಲ್ಲಿ ನಾನು ಪವರ್ ಅನ್ನ ಜನರೇಷನ್ ಮಾಡ್ತೀನಿ, ಯಾವ್ದ್ರಲ್ಲಿ ಟೈಡಲ್ ಅಲ್ಲಿ. ಸೊ ಹಾಗಾಗಿ ಇದನ್ನ ಟೂ ವೇ ಪವರ್ ಜನರೇಷನ್ ಅಂತ ಕರಿತೀವಿ ಮಕ್ಕಳ. ಮೊದಲನೇದು ನೀವು ಫಿಗರ್ ಅಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳ, ಇಲ್ಲೊಂದು ಫಿಗರ್ ಕಾಣ್ತಾ ಇದೆ. ಇಲ್ಲಿ ಏನ್ ಹೇಳುತ್ತೆ ಎರಡು ವಿಧವಾದ ಒಂದು ಏನು ಟರ್ಬೈನ್ ಗಳನ್ನ ಹಾಕಿದೀವಿ. ಸೊ ಹಾಗಿದ್ರೆ ಇಲ್ಲಿ ಎರಡು ಕಡೆಯಿಂದ ಪವರ್ ಅನ್ನ ಜನರೇಟ್ ಮಾಡ್ಬೋದು ಒಂದು ಟೈಮ್ ಅಲ್ಲಿ. ಸೊ ಹಾಗಾಗಿ ಒಂದು ಕ್ಲೋಸ್ ಇದ್ದಾಗ ಇನ್ನೊಂದು ಓಪನ್ ಇರುತ್ತೆ. ಈ ಫಿಗರ್ ಅಲ್ಲೂ ಕಾಣ್ತಾ ಇದೆ ನಿಮಗೆ, ಒಂದು ಕ್ಲೋಸ್ ಇದ್ದಾಗ ಇನ್ನೊಂದು ಓಪನ್ ಇರುತ್ತೆ. ಅಂದ್ರೆ ಈ ಒಂಥರ ನಮಗೆ ಒಂದು ಓಪನ್ ಇದ್ದ ಇನ್ನೊಂದು ಕ್ಲೋಸ್, ಒಂದು ಕ್ಲೋಸ್ ಇದ್ದಾಗ ಇನ್ನೊಂದು ಓಪನ್, ಆಲ್ಟರ್ನೇಟಿವ್ ಆಗಿ ಇದು ಏನಾಗ್ತಿರುತ್ತೆ ಜನರೇಟ್ ಆಗೋದ್ರಿಂದ ನಮಗೆ ಕಂಟಿನ್ಯೂಸ್ ಪವರ್ ಸಪ್ಲೈನ ಇದರಲ್ಲಿ ನಾವು ಜನರೇಟ್ ಮಾಡ್ಕೋಬಹುದು. ಹಾಗಾದ್ರೆ ಇದ್ರಲ್ಲೂ ಕೂಡ ಬೇಸಿನ್ ಅಂತ ಕರಿತೀವಿ, ಟೈಡಲ್ ಬೇಸಿನ್ ಇದೆ. ಟೈಡಲ್ ಬೇಸಿನ್ ನಂತರ ಇದು ವಾಟರ್ ಯಾವುದು ಸ್ಲೈಸ್ ಗೇಟ್ ಮುಖಾಂತರ ಹರಿಯುತ್ತೆ. ಸೊ ಆ ಸ್ಲೈಸ್ ಗೇಟ್ ಓಪನ್ ಆದಾಗ ಬ್ಯಾರೇಜ್ ನ ಮುಖಾಂತರ ಏನಾಗುತ್ತೆ ವಾಟರ್ ಟರ್ಬೈನ್ ಗೆ ರೀಚ್ ಆಗುತ್ತೆ. ಸೊ ಈಗ ಟರ್ಬೈನ್ ಗೆ ರೀಚ್ ಆದ ತಕ್ಷಣ ಆಟೋಮ್ಯಾಟಿಕಲಿ ಟರ್ಬೈನ್ ವಿಲ್ ಗೆಟ್ಸ್ ರೊಟೇಟಿಂಗ್, ಚಲನ ಶಕ್ತಿಯನ್ನ ಪಡ್ಕೊಂಡಾಗ ಇದು ಸುತ್ತುತ್ತೆ. ಸುತ್ತದಾಗ ಅಲ್ಲಿರುವಂತಹ ಆಲ್ಟರ್ನೇಟರ್ ಏನಾಗುತ್ತೆ ಅಥವಾ ಜನರೇಟರ್ ಏನಾಗುತ್ತೆ, ಇದು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುತ್ತೆ. ಸೊ ಪವರ್ ಅನ್ನ ನಾವು ಜನರೇಟ್ ಮಾಡಿದ್ವಿ, ಟೈಡಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಹಾಗಾಗಿ ಈಗ ಎರಡನೇ ಅದ್ರಲ್ಲಿ ನಾವೇನ್ ಮಾಡ್ತೀವಿ, ಬಂದಿರುವಂತಹ ನೀರು ಯಾವುದು ಟರ್ಬೈನ್ ಅನ್ನ ರೀಚ್ ಆದ್ಮೇಲೆ ಅದನ್ನ ವಾಪಸ್ ಹಿಮ್ಮುಖವಾಗಿ ಅಥವಾ ನಾವ್ ಅದನ್ನ ಬ್ಯಾಕ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಮತ್ತೆ ಅದನ್ನ ನಮ್ಮ ಟೈಡಲ್ ಬೇಸಿನ್ಗೆ ಬರೋ ಹಾಗೆ ಮಾಡ್ಕೋತೀವಿ. ಸೊ ಹಾಗಾಗಿ ಮೂರನೇ ಹಂತವಾಗಿ ಏನ್ ಮಾಡ್ತೀವಿ, ಇಲ್ಲಿ ಯಾವ್ದೋ ಒಂದು ಫ್ಲೂಡ್ ಬಂದ್ಬಿಡ್ತು, ಸಮುದ್ರಕ್ಕೆ ಅಥವಾ ಸುನಾಮಿನ ಏನೋ ಬಂತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ನಮಗೆ ಸುಳಿಗಳು ಶುರುವಾಗೋದಕ್ಕೆ ಶುರುವಾಗ್ತವೆ. ಆಗ ಸುಳಿಗಳು ಜಾಸ್ತಿ ಆಯ್ತು ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಅಲೆ ಇದ್ದಿದ್ದು ಕನ್ವರ್ಟ್ ಸುಳಿಗಳಾಗಿ ಕನ್ವರ್ಟ್ ಆಯ್ತು. ಆವಾಗ ಏನ್ ಮಾಡ್ಬೇಕು, ನನಗೆ ಇಲ್ಲಿ ಟೈಡಲ್ ಎನರ್ಜಿ ಬರೋಲ್ಲ. ಹಾಗಾಗಿ ನನ್ನಂತ ಸಂದರ್ಭದಲ್ಲಿ ನಾನು ಈ ಸುಳಿಗಳನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಗೇಟ್ ವಾಲ್ಗಳನ್ನ ನಮಗೆ ಕೊಟ್ರೆ, ಆ ಗೇಟ್ ವಾಲ್ ನ ಮುಚ್ಚಿಬಿಟ್ರೆ ಸೊ ಇಲ್ಲಿ ನನಗೆ ಯಾವುದೇ ಸುಳಿಗಳು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಚಕ್ರ ಅಂತ ಹೇಳಿ ಕರಿತೀವಿ, ಅದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅಣೆಕಟ್ಟು ಅಥವಾ ಡ್ಯಾಮ್ ಅಂತ ಏನ್ ಕರಿತೀವಿ, ಡ್ಯಾಮಿನ ಹಿಂದೆ ನೀರನ್ನ ನಾವ್ ಯಾವಾಗ್ಲೂ ಶೇಖರಣೆಯನ್ನ ಮಾಡ್ಕೋತೀವಿ. ಇಲ್ಲ ಕಾಣ್ತಾ ಇದೆ ಟೈಡಲ್ ಬೇಸಿನ್ ಇಸ್ ದ ಒನ್ ಆಫ್ ದ ಅಣೆಕಟ್ಟು ಅಥವಾ ನೀರು, ಹಿಂದಿನ ನೀರು ಅಂತ ಕರಿತೀವಿ. ಆ ನೀರನ್ನ ಇದ್ರ ಮೇಲೆ ಶೇಖರಣೆಯನ್ನ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಐದನೇದಾಗಿ ಏನ್ ಮಾಡತ್ತಿದು ಹೆಡ್ ಅಂತ ಅಂದ್ರೆ ಈ ಓಷನ್ ಲೆವೆಲ್ ಇಂದ ಮೇಲ್ಗಡೆ ಕಾಣ್ತಿದೆ, ಅದು ಯಾವ್ದು ಟರ್ಬೈನ್ ಇಂದ ಮೇಲೆ ಬ್ಯಾರೇಜ್ ತನಕ ಇರುವಂತಹ ಲೆವೆಲ್ ಅನ್ನ ನಾವು ಹೆಡ್ ಅಂತ ಹೇಳಿ ಕರಿತೀವಿ. ಸಾಕಷ್ಟು ಹೆಡ್ ಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾಗತ್ತಪ್ಪ ಅಂತ ಅಂದ್ರೆ ನೀರಿನ ಒಂದು ಏರಿಯಾ ಏನಿದೆ, ವಾಟರ್ ಏರಿಯಾ ಏನಿದೆ, ಅಲ್ಲಿ ಏನಾದ್ರು ನಮ್ಗೆ ಇಲ್ಲೂ ಕೂಡ ಸುನಾಮಿ ಅಥವಾ ಪ್ರವಾಹ ಉತ್ಪಾದನೆ ಆಯ್ತು ಅಂತ ಅಂದ್ರೆ ಇಲ್ಲೂ ಕೂಡ ನನಗೆ ಸುಳಿ ಉತ್ಪಾದನೆ ಆಗುವ ಸಾಧ್ಯತೆ ಇದೆ. ಆಗ ಆಟೋಮ್ಯಾಟಿಕಲಿ ಏನಾಗುತ್ತೆ, ನನ್ಗೆ ಇಲ್ಲಿ ಒಂದು ಚಕ್ರ ಅಥವಾ ಸುಳಿಯನ್ನ ನಾನು ಒಂದು ಕ್ರಿಯೇಟ್ ಮಾಡ್ಬೇಕು ಅನ್ನೋದಾದ್ರೆ ಅವಾಗ ನಾನು ಅದನ್ನ ಓಪನಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತೀವಿ, ಗೇಟ್ ಗಳನ್ನ ತೆರೆಯುವ ಮುಖಾಂತರ ನಾವ್ ಈ ಒಂದು ಹೆಡ್ ಅನ್ನ ನಾವೇನ್ ಮಾಡ್ತೀವಿ ಸಾಧಿಸ್ತೀವಿ. ಸೊ ಈ ರೀತಿಯಾಗಿ ಎರಡು ವಿಧವಾದ ಅಲೆಗಳನ್ನ ಕೂಡ ಬಳಸ್ಕೊಂಡು ನಾವಿಲ್ಲಿ ಏನ್ ಮಾಡ್ತೀವಿ, ಟೈಡಲ್ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಪಡ್ಕೋತೀವಿ. ಸೊ ಒಂದು ನಿಮಗೆ ಕ್ಲೋಸ್ಡ್ ಇದ್ದಾಗ ಇನ್ನೊಂದು ಓಪನ್ ಅಲ್ಲಿ ಇರುತ್ತೆ. ಸೊ ಈ ತರ ಒಂದು ಕಂಬಗಳನ್ನ ನೀವು ನೋಡಿರ್ಬೋದು ಮಕ್ಕಳ, ಸಮುದ್ರದ ತೀರದ ಹತ್ರ ಹೋದಾಗ ನಮಗೆ ಮಂಗಳೂರು ಅಲ್ಲೆಲ್ಲ ಹೋದಾಗ ಈ ತರದೊಂದು ಕಂಬಗಳನ್ನ ಹಾಕಿರ್ತಾರೆ. ಸೊ ಅದು ಕೆಲವು ಸಿನಿಮಾದಲ್ಲಿ ನೋಡಿರ್ತಾರೆ, ಕೆಂಪು ವೈಟ್ ಬಣ್ಣ ಮಿಕ್ಕಿರೋ ಒಂದು ಕಂಬ ಹೋಗಿರುತ್ತೆ ಸಮುದ್ರದ ಬಂಡೆಯ ಮೇಲ್ಗಡೆ ಇಟ್ಟಿರ್ತಾರೆ. ಸೊ ಅಲ್ಲಿ ಎಲ್ಲ ಕೂಡ ಪವರ್ ಜನರೇಷನ್ ಮಾಡುವಂತ ಒಂದು ಜಾಗ ಆಗಿರುತ್ತೆ. ಸೊ ಅಲ್ಲಿ ಟವರ್ ಅನ್ನ ಹೇಳ್ಕೊಂಡು ಅಲ್ಲಿಂದ ಎನರ್ಜಿಯನ್ನ ಪಡ್ಕೊತಾ ಇರ್ತೀವಿ. ಸೊ ನೆಕ್ಸ್ಟ್ ಟೂ ಬೇಸಿನ್ ಜನರೇಷನ್ ಮೆಥಡ್ ಅಂದ್ರೆ ಇಲ್ಲಿ ಕೂಡ ಟೂ ಬೇಸಿನ್ ಅಲ್ಲಿ ಏನ್ ಮಾಡಿದ್ವಿ ಹಿಂದೆ ತಿಳ್ಕೊಂಡ ನಾಲ್ಕನೇ ವಿಧದಲ್ಲಿ ನಿಮಗೆ ಟೂ ವೇ ಪವರ್ ಜನರೇಷನ್ ತಿಳ್ಕೊಂಡ್ವಿ. ಆದ್ರೆ ಈಗ ತಿಳ್ಕೊತಾ ಇರೋದು ನಾವು ಎರಡು ಬೇಸಿನ್ ಇರುವಂತ ಉಪಯೋಗಿಸ್ಕೊಂಡು ಜನರೇಷನ್ ಮೆಥಡ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಅಣೆಕಟ್ಟುಗಳಲ್ಲಿ ಸ್ಲೈಸ್ ಗೇಟ್ ಗಳನ್ನ ಬೇಸಿನ್ ಒನ್ ಬೇಸಿನ್ ಟೂ ಎರಡು ಬೇಸಿನ್ ಅಂತ ಅಂದ್ರೆ ವಾಟರ್ ಟರ್ಮ್ ನಮಗೆ ಬೇಸಿನ್ ಅಂತ ಹೇಳಿ ನಾವೀಗಾಗ್ಲೂ ನೋಡಿದೀವಿ. ಅಂತದನ್ನ ಬೇಸಿನ್ ಎಲ್ಲಾದ್ರಲ್ಲೂ ಒಂದೊಂದಿತ್ತು, ಇಲ್ಲಿ ಎರಡು ಆಗತ್ತೆ. ಸೊ ಮಧ್ಯದಲ್ಲಿ ನಮಗೆ ಗೇಟ್ ಸ್ಲೈಸ್ ಗಳನ್ನ ಅದಕ್ಕೆ ಇಟ್ಟಿರ್ತಾರೆ, ಟರ್ಬೈನ್ ಅದ್ರ ಸೆಂಟರ್ ಪಾಯಿಂಟ್ ಅಲ್ಲಿ ಇಡ್ತಾರೆ. ಟರ್ಬೈನ್ ನ ಏನ್ ಮಾಡ್ತಾರೆ ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಟಿರ್ತಾರೆ. ಸೊ ಈ ಕಡೆ ಬೇಸಿನ್ ಇಂದನಾರು ನೀವು ವಾಟರ್ ಸ್ಲೈಸ್ ಗೇಟ್ ನ ಓಪನ್ ಮಾಡಿ ಟರ್ಬೈನ್ ನ ಸುತ್ತಿಸ್ಬೋದು, ಅಥವಾ ಈ ಕಡೆ ಏರಿಯಾದಿಂದನಾರು ನೀವು ಸ್ಲೈಸ್ ಗೇಟ್ ನ ಓಪನ್ ಮಾಡಿ ಟರ್ಬೈನ್ಸ್ ಅನ್ನ ಸುತ್ತಿಸ್ಬೋದು. ಹಾಗಾಗಿ ಇಲ್ಲಿ ಎರಡು ಬೇಸಿನ್ ಗಳನ್ನ ಬಳಸ್ಕೊಂಡು ನಮಗೆ ಪವರ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಟೂ ಬೇಸಿನ್ ಮೆಥಡ್ ಪವರ್ ಜನರೇಷನ್ ಎಂದು ಕರಿತೀವಿ. ಎಷ್ಟು ಬಳಸಿದೀವಿ ಬೇಸಿನ್ಸ್? ಸಿ ಬೇಸಿನ್ಸ್ ಎಷ್ಟು? ಎರಡು. ಓಕೆ, ಸೊ ಈಗ ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಕೂಡ ನನಗೆ ಒಂದು ಜಲಾನಯದ ಎತ್ತರ ಪ್ರದೇಶವನ್ನೇ ನಾನು ತಗೋಬೇಕಾಗತ್ತೆ, ಅಥವಾ ನಾನು सी वाटर लेवल ಹೈಟ್ ಇರೋ ಕಡೆನೇ ಇದನ್ನ ತಗೋತೀವಿ. ಹಾಗಾಗಿ ಇಲ್ಲಿ ನನಗೆ ಮೇಲಿಂದ ಕೆಳಮಟ್ಟಕ್ಕೆ ಇಳಿಯುವ ಪ್ರದೇಶ ಇರುವಂತದನ್ನ ಹುಡುಕಬೇಕು. ಯಾವಾಗಲೂ ಹೈಯರ್ ಲೆವೆಲ್ ಅಲ್ಲಿ ವಾಟರ್ ನ ಬಿಟ್ರೆ ಲೋಯರ್ ಲೆವೆಲ್ ಗೆ ಹರಿಯುವಂತ ಪ್ರದೇಶಗಳಾಗಿರಬೇಕು. ಎರಡನೇದು ಟರ್ಬೈನ್ ಗಳನ್ನ ನಾವು ಇಲ್ಲಿ ಎಷ್ಟು ಬಳಸ್ತಿದೀವಿ ಒಂದು, ಬಟ್ ಬೆಸಿನ್ ಗಳು ಎಷ್ಟಾಗಿ ಬಳಸ್ತಿದೀವಿ ಎರಡು. ಹಾಗಾಗಿ ನಾವು ಇಲ್ಲಿ बेसिन विभजनेय गोड़े अथवा वाल्स टर्बाइन सेंटर बेसिन वन बेसिन टू अंत नेक्स्ट हाई लेवल बेसिन अंत करीतीवी. आ बेसिन अल्ली नमगे हायर लेवल टाइडल ಏನಂತ ಹೇಳ್ತೀವಿ ನೀರನ್ನ ಇಡಬೇಕಾಗುತ್ತೆ. ಅಂದ್ರೆ ಹೆಚ್ಚಿನ ಒತ್ತಡವನ್ನ ಹೊಂದಿರುವಂತ ಹಾಲೆಗಳ ಹೈಯರ್ ಲೆವೆಲ್ ಬೇಸಿನ್ ಅಲ್ಲಿ ಇಡ್ತೀವಿ. ಸೋ ನೆಕ್ಸ್ಟ್ ಯಾವಾದರೂ ನಮಗೆ ಮೂರನೇಯಿಂದ ನಾಲ್ಕನೇ ಲೆವೆಲ್ ಗೆ ಬಂದ್ರೆ ನಾಲ್ಕನೇ ಲೆವೆಲ್ ಅಲ್ಲಿ ಲೋಯರ್ ಲೆವೆಲ್ ಬೇಸಿನ್ ಅಂತ ಹೇಳಿ ಕರೀತೀವಿ. ಇಲ್ಲಿ ಕೆಳಮಟ್ಟದ ಅಥವಾ ಕಡಿಮೆ ಮಟ್ಟದ ಟೈಡಲ್ ಅಥವಾ ಉಬ್ಬರ ಇಳಿತಾ ಇರುವಂತ ನೀರನ್ನ ಹೋಗುವಂತ ಜಾಗವನ್ನಾಗಿ ಮಾಡಿರ್ತೀವಿ. ಇದು ಟರ್ಬೈನ್ ನ ರೀಚ್ ಆದ್ಮೇಲೆ ಹರಿದು ಹೋಗುವಂತಹ ಜಾಗ ಆಗಿರುತ್ತೆ. ಐದನೇದು ಕಡಿಮೆ ಲೆವೆಲ್ ಬೆಸಿನ್ ಅನ್ನ ನಾವು ಕಡಿಮೆ ಅಲೆಗಳಿರುವಂತಹ ಕಡೆ ಬಳಕೆ ಮಾಡೋದ್ರಿಂದ ಇದನ್ನ ಎಬ್ ಪೀರಿಯಡ್ ನಲ್ಲಿ ಏನ್ ಮಾಡ್ತೀವಿ, ಖಾಲಿಯನ್ನಾಗಿ ಮಾಡಿರ್ತೀವಿ. ಸೊ ಇದೇನಾಗುತ್ತೆ, ಹೆಬ್ಬು ಪೀರಿಯಡ್ ಗಳಲ್ಲಿ ಇದು ಖಾಲಿ ಟ್ಯಾಂಕ್ ಅಥವಾ ಖಾಲಿ ಜಾಗ ಅಂತ ಹೇಳಿ ಕರಿತೀವಿ. ಯಾವುದು ಲೋ ಲೆವೆಲ್ ಬೆಸಿನ್. ಯಾವ ಟೈಮ್ ಅಲ್ಲಿ? ಎಬ್ಬು ಪೀರಿಯಡ್ ಸಮಯದಲ್ಲಿ. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟೈಡಲ್ ಪವರ್ ಪ್ಲಾಂಟ್? ಏನೇನಿದೆ ಟೈಡಲ್ ಪವರ್ ಪ್ಲಾಂಟ್ ಅಂತ ಅಂದ್ರೆ ಅನುಕೂಲಗಳೇನಪ್ಪಾ ಅಂತಂದ್ರೆ ಇಲ್ಲಿ ಯಾವಾಗ್ಲೂ ಸಮುದ್ರದ ಅಲೆಗಳು ಇದ್ದೇ ಇರ್ತವೆ. ಇವು ಸದಾ ಸಿಗುವಂತಹ ಎನರ್ಜಿ ಆಗಿರೋದ್ರಿಂದ ಇದನ್ನ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಇದು ಇಂಧನ ಖಾಲಿನೇ ಆಗದೆ ಇರುವಂತಹ ಒಂದು ಸಂಪನ್ಮೂಲ ಆಗಿರೋದ್ರಿಂದ ಇದನ್ನ ರಿನ್ಯೂವಬಲ್ ಎನರ್ಜಿ, ಎವರ್ಗ್ರೀನ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಅಥವಾ ಇದನ್ನ ನಾವು ನಾನ್ ಕನ್ವೆನ್ಷನಲ್ ಎನರ್ಜಿ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಂಧನ ಖಾಲಿನೇ ಆಗಲ್ಲ, ಸಮುದ್ರದ ನೀರು ಖಾಲಿ ಆಗೋದಲ್ಲ. ಎಷ್ಟೋ ವರ್ಷಗಳ ಬೇಕು, ಕೋಟ್ಯಾಂತರ ವರ್ಷಗಳ ಬೇಕು, ಅಲ್ಲಿ ತನಕ ನಾವು ಪವರ್ ಅನ್ನ ಜನರೇಟ್ ಮಾಡ್ಕೊಂತ ಹೋಗ್ಬೋದು. ಸೊ ಇದ್ರಲ್ಲಿ ಫಾಸಿಲ್ ಫ್ಯೂಯಲ್ ಗಳನ್ನ ಕೂಡ ನಾವು ಬಳಸಲ್ಲ, ಹಾಗಾಗಿ ಯಾವುದೇ ಪರಿಸರ ಮಾಲಿನ್ಯ ಕೂಡ ಆಗಲ್ಲ. ಸೊ ಇದು ಮೂರನೇ ಒಂದು ಅಡ್ವಾಂಟೇಜಸ್ ಅನ್ನ ನೋಡ್ತೀವಿ. ಹಾಗೆ ಇದನ್ನ ಯಾವುದೇ ರೀತಿಯ ದುಷ್ಪರಿಣಾಮಗಳು ನಮ್ಗೆ ಇದ್ರಲ್ಲಿ ಕಾಣಲ್ಲ. ಅಂದ್ರೆ ಕೆಲವುದು ನೋಡ್ಬೋದು, ಯಾವ್ದು ವಿಂಡ್ ಪವರ್ ಪ್ಲಾಂಟ್ ಎಲ್ಲ ಹಾಕಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಆಗುತ್ತೆ. ಸುತ್ತಮುತ್ತ ಪ್ರದೇಶ ವಾಸ ಆಗಿರೋರು ತುಂಬಾನೇ ಸೌಂಡ್ ಆಗುತ್ತೆ, ನಮ್ಗೆ ಇಲ್ಲಿ ಇರೋದಕ್ಕೆ ಆಗಲ್ಲ, ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಬಟ್ ಇಲ್ಲಿ ಆ ತರದ ಯಾವುದೇ ಪೊಲ್ಯೂಷನ್ಸ್ ಗಳು ಕಾಣಲ್ಲ. ಸೊ ಹಾಗಾಗಿ ಇದನ್ನ ಪರಿಣಾಮ, ಯಾವುದೇ ಕೆಟ್ಟ ಪರಿಣಾಮ ಕಡಿಮೆ ಇದೆ. ಸೊ ಇದನ್ನ ಯಾವಾಗ್ಲೂ ಇನ್ಸ್ಟಾಲ್ ಮಾಡೋದು ಆಳವಾದ ಸಾಗರದ ನೀರಿನಲ್ಲಿರೋದ್ರಿಂದ ನಮ್ಗೆ ಇದು ಏನಾಗುತ್ತೆ, ಸದಾ ರನ್ನಿಂಗ್ ಅಲ್ಲಿರುತ್ತೆ, ಹಾಳಾಗೋ ಸಾಧ್ಯತೆ ಕಡಿಮೆ. ಸೊ ಇವುಗಳನ್ನ ನಿರ್ಮಾಣ ಮಾಡ್ಬೇಕಾದ್ರೆ, ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಈ ಹೂಡಿಕೆ ಏನಾಗುತ್ತೆ, ಅತಿ ಹೆಚ್ಚಾಗಿರುತ್ತೆ. ಇದೊಂದು ಒಮ್ಮೆ ನಾವು ಮಾಡ್ಬಿಟ್ರೆ ಇದು ಶಾರ್ಟ್ ಟೈಮ್ ಸ್ಕೇಲ್ಸ್ ಇಂದ ನನ್ಗೆ ಆದಾಯವನ್ನ ನೀಡುತ್ತೆ. ಟೈಡಲ್ ಅಂತ ಏನ್ ಕರಿತಾ ಇದೀವಿ, ಇದನ್ನ ಕೋಸ್ಟಲ್ ಕರೆಂಟ್ ಅಂತ ಕೂಡ ಹೇಳಿ ಕರಿತೀವಿ. ಇದನ್ನ ಹೆಚ್ಚಾಗಿ ನೀರಿನ ಶಕ್ತಿ ಅಥವಾ ಶೇಖರಣಾ ಶಕ್ತಿ ಜಾಸ್ತಿ ಇರೋ ಕಡೆ ಇದನ್ನ ನಾನು ಮಾಡ್ಬೇಕಾಗತ್ತೆ. 18 ಮೀಟರ್ ಡಯ ಇರುವಂತ ಟರ್ಬೈನ್ ಗಳನ್ನ 60 ಮೀಟರ್ ಡಯಾರ ವಿಂಡ್ ಮಿಲ್ಲಿನಷ್ಟು ಶಕ್ತಿ ಏನ್ ತಯಾರು ಮಾಡುತ್ತೆ ಅಷ್ಟಕ್ಕೆ ಸಮ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಿಂಡ್ ಮಿಲ್ಲು 60 ಮೀಟರ್ ಡಯಾಮೀಟರ್ ಇರುವ ಒಂದು ವಿಂಡ್ ಮಿಲ್ ತಯಾರು ಮಾಡುವ ಶಕ್ತಿ ಬರೀ 15 ಮೀಟರ್ ಡಯ ಇರುವ ಟರ್ಬೈನ್ ಯಾವ್ದು ಟೈಡಲ್ ಪವರ್ ಅಷ್ಟರ ಕಡಿಮೆ ಡಯಾದಲ್ಲಿರುವಂತಹ ಒಂದು ಪ್ರಮಾಣದಲ್ಲಿದ್ರು ಶಕ್ತಿ ಜಾಸ್ತಿಯನ್ನ ಜನರೇಟ್ ಮಾಡಿ ಕೊಡುತ್ತೆ. ಸೊ ಕಂಪೇರ್ ಟು ವಿಂಡ್ ಮಿಲ್ ಇಟ್ ಇಸ್ ವೆರಿ ಎಫಿಶಿಯಂಟ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ಟೈಡಲ್ ಏನಿದೆ ಇಲ್ಲಿ ನಾವು ತುಂಬಾನೇ ಒಂದು ನಂಬಿಕೆ ಇಟ್ಟು ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋದಾದ್ರೆ ಇಲ್ಲಿ ಯಾವಾಗ್ಲೂ ಶಕ್ತಿಯನ್ನ ಲಾಸ್ ಆಗುತ್ತೆ ಅನ್ನೋದು ಪ್ರಶ್ನೆನೇ ಬರಲ್ಲ. ಹಾಗಾಗಿ ಯಾವಾಗ್ಲೂ ಎಲೆಕ್ಟ್ರಾನ್ ಎನರ್ಜಿ ಜನರೇಟ್ ಆಗಿ ಆಗುತ್ತೆ. ಈ ಒಂದು ನಮ್ಗೆ ಯಾವ್ದು ವಿಂಡ್ ಮತ್ತೆ ಸೋಲಾರ್ ಎನರ್ಜಿಗಳನ್ನ ನೋಡ್ಕೊಂಡ್ರೆ ಇದು ಎಲ್ಲದಕ್ಕಿಂತ ಉತ್ತಮವಾದ ವಿದ್ಯುತ್ ಎನರ್ಜಿಯನ್ನ ಜನರೇಟ್ ಮಾಡಿ ಕೊಡುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ ಈ ಎನರ್ಜಿಯಲ್ಲಿ ನಮ್ಗೆ ಮೊದಲೇ ನಾವು ಪ್ರೀ ಪ್ಲಾನ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೋದು, ಇಷ್ಟೇ ಎನರ್ಜಿ ಜನರೇಟ್ ಮಾಡ್ತೀವಿ ಅಂತ ಹೇಳಿ. ಸೊ ಪವರ್ ಗ್ರಿಡ್ ನಾನು ಆಟೋಮೆಟಿಕಲಿ ಜಾಸ್ತಿ ಇಷ್ಟು ಜನರೇಟ್ ಮಾಡ್ತೀವಿ ಅಂತ ಹೇಳಿ ಮೊದಲೇ ಅದನ್ನ ನಾವು ಡಿಸೈಡ್ ಮಾಡ್ಕೋಬಹುದು. ಸೊ ಅದೊಂದು ಅನುಕೂಲ ಇದೆ. ಸೊ ಹಾಗಾಗಿ ಇದು ನಮಗೆ ಅತಿ ಮುಖ್ಯವಾದದ್ದು. ಸೊ ಇದರ ಒಂದು ಕೈನೆಟಿಕ್ ಎನರ್ಜಿ 270 ಕಿಲೋಮೀಟರ್ ವೇಗದಲ್ಲಿ ಹೋಗುವ ಗಾಳಿಯ ಎನರ್ಜಿಗೆ ಸಮನಾಗಿರುತ್ತೆ. ಅಂದ್ರೆ ಗಾಳಿಯ ವೇಗವೇ ನಮಗೆ ಇಲ್ಲಿನ ನೀರಿನ ವೇಗಕ್ಕೆ ಸಮ ಅಂತ ಹೇಳ್ತೀವಿ. ಸೊ ಡಿಸ್ಅಡ್ವಾಂಟೇಜಸ್ ಏನಪ್ಪಾ, ಇಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಅಪ್ಪ ಅಂದ್ರೆ ಒಂದೇ ಸಮನಾದ ಅಲೆಗಳು ಇರೋದ್ರಿಂದ ಇಲ್ಲಿ ಸ್ಥಿರವಾದ ವೋಲ್ಟೇಜ್ ಅನ್ನ ಜನರೇಟ್ ಮಾಡಕ್ ಆಗಲ್ಲ. ವೋಲ್ಟೇಜ್ ಜನರೇಟ್ ಮಾಡ್ತೀವಿ, ಬಟ್ ಕಾನ್ಸ್ಟೆಂಟ್ ವೋಲ್ಟೇಜ್ ಜನರೇಟ್ ಮಾಡಕ್ ಆಗಲ್ಲ. ಸೊ ಅದೊಂದೇ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನಾವು ಟೈಡಲ್ ಫೆನ್ಸ್ ಗಳನ್ನ ನಾವು ಹಾಕ್ಬೇಕಾಗತ್ತೆ. ಆ ಫೆನ್ಸ್ ಗಳನ್ನ ಹಾಕಿದಾಗ ಇಲ್ಲಿ ಮೀನುಗಳು ಬಂದು ಅಲ್ಲಿಗೆ ತಗ್ಲಾಕೊಂಡು ನಮಗೆ ಮೀನು ತಗ್ಲಾಕೊಂಡಾಗ ಫೆನ್ಸ್ ವರ್ಕಿಂಗ್ ಅಲ್ಲಿ ನಮಗೆ ಒಂದು ಏನು ಪವರ್ ಜನರೇಷನ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇದಿಷ್ಟು ಒನ್ ಆಫ್ ದ